ಗೆಳೆಯ ಅಂತ ಸಿದ್ಧವಾಯಿತು. ನಾನು ನನಗೆಲ್ಲ ಅನ್ಯಾಯ ಮಾಡಿದ್ದಕ್ಕೆ ತಕ್ಕ ಬುದ್ಧಿಯನ್ನು ಕಲಿಸ್ತಾರೆ, ಅದಕ್ಕೆ ಸೇಡರ್ ತೀರಿಸ್ತಾರೆ. ಯಾರು ನನ್ನ ಗೆಳೆಯನಾಗಿರ್ತಕ್ಕಂತಹ ಯಾರು ಆಚಾರವಾಕ ಅಂತ ಹೇಳಿದ್ದಂತೆ. ಯಾರು ದುರ್ಯೋಧನ, ಅದಕ್ಕೆ ದುರ್ಯೋಧನ ಗೆಳೆಯ ಅಂತ ಗೊತ್ತಾಗ. ಕೊನೆಗೆ ಶಾಂತ ಮನಸ್ಕನಾಗಿಬಿಟ್ಟಂತೆ. ಮನಸ್ಕನಾಗಿ ಬ್ರಾಹ್ಮಣರೆಲ್ಲ ಚೆನ್ನಾಗಿ ದಕ್ಷಿಣೆ ಕೊಟ್ಟು ಭಕ್ತಿಯಿಂದ ಪೂಜೆ ಮಾಡಿಸಿದ್ದಾನೆ. ಅಶಾಂತ ಹೆಚ್ಚ ಬಾಂಧವಾನ್ ಅವನು ಪಟ್ಟಾಭಿಷೇಕ ಆದ ನಂತರ ಎಲ್ಲ ಬಂಧು ಜನರಿಗೆ ಶೇಖೆ ಬಂಧು ಹತ್ಯದಿಂದ ಹೃದಯದಲ್ಲಿ ಬಹಳ ದುಃಖ ಆಗಿತ್ತು. ಅವ್ರನ್ನೆಲ್ಲ ಸಮಾಧಾನ ಪಡಿಸಿದ. ಅಷ್ಟೇ ಅಲ್ಲ, ನಾಗರಿಕರನ್ನು ಆ ದೇಶದಲ್ಲಿರುವಂಥ ಜನರನ್ನೆಲ್ಲ ಚೆನ್ನಾಗಿ ಯಥೇಷ್ಟದೋ ಧನಂದತ್ವ ಯಥೇಷ್ಟವಾಗಿ ದಾನ ಸಂಪತ್ತು ಕೊಟ್ಟು ಅವರನ್ನೆಲ್ಲ ಪುತ್ರನಂತೆ ತಂದೆಯಾದ ಮಗನನ್ನು ನೋಡಿಕೊಳ್ಳುವಂತೆ ಚೆನ್ನಾಗಿ ನೋಡಿಕೊಂಡ ಅಂತ ಹೇಳ್ತಾ ಇದ್ದಾರೆ. ಅದು ಏನು ಕೊಟ್ಟ ಕೇಳಿ. ತೀನಾಂಧಕ ಪ್ರಾಣಾನ ಗ್ರಹಚ್ಛಾದನ ಭೋಜನೈ ಆಂಧ್ರಶಂಸ ಪರೋ ರಾಜ ಚಕಾರ ಅನುಗ್ರಹಂ ಪ್ರಭು ಅಂತ ಮೂಲ ಶಾಂತಿ ಪರ್ವದಲ್ಲಿದೆ. ಅವರು ಬಾಂಧವಾನಂತ ವಿಶೇಷಣ ಅಂದರೆ ದೀನರು, ಅಂಧರು, ದಲಿತರು, ಕೃಪಣರು, ಕೃಪೆ ಪಾತ್ರ ಆದವರು ಪಾಪ ಅಂಥವರಿಗೆ ಏನು ಮಾಡಿದ, ಗೃಹ ಮನೆ ಕೊಟ್ಟ, ವಸ್ತ್ರ ಕೊಟ್ಟ, ಭೋಜನ ಕೊಟ್ಟ, ಅದನ್ನು ಕೊಟ್ಟು ಅವರನ್ನು ಚೆನ್ನಾಗಿ ನೋಡಿಕೊಂಡ. ಆಂಧ್ರಶಂಸ ಪರೋ ರಾಜ, ಯಾಕೆಂದರೆ ಅವನಿಗೆ ಇನ್ನೊಬ್ಬರು ದುಃಖ ಪಡೋದು ನೋಡಿದರೆ ಆಗೋದಿಲ್ಲ, ಅಷ್ಟು ದಯಾಪರ, ದಯಾಶೀಲ, ಕರುಣಾಶೀಲ. ಅದರಿಂದ ಇಂತೆಲ್ಲ ಮಾಡಿದ್ರು. ಯಾರು ಹೀರದಲ್ಲಿದ್ದರೆ ಯಾರಿದ್ದಾರೆ ಪಾಪ ಅವನ್ನೆಲ್ಲ ನೋಡಿ ಅವನಿಗೆ ಎಲ್ಲ ವ್ಯವಸ್ಥೆ ಮಾಡಿದ ರಾಜ. ಅದಕ್ಕಾಗಿ ತನ್ನ ಮಕ್ಕಳಂತೆ ನೋಡಿಕೊಂಡ. ಸ ಭೀಷ್ಮ ದ್ರೋಣ ಕರ್ಣಾನ ಮದಾ ದುರ್ಯೋಧನಸ್ಯ ಚ ಪಾಪ ಶಂಕಿ ತಪ್ಯಮಾನೋ ರಾಜತ್ಯಾಗೇ ಮನೋದದೇ. ಹೀ ಎಲ್ಲ ಒಂದೊಂದು ತ್ಯಾಗ ಮಾಡೋದ್ರಲ್ಲೇ ನನಗೆ ಪರಮ ತಾತ್ಪರ್ಯ. ಯುದ್ಧ ತ್ಯಾಗ ಮಾಡೋಣ ಅಂತ ಹೇಳಿ ಕಷ್ಟ ಬಂದು ಕೂಡಿಸಿದ್ರು ಅವನು. ಯುದ್ಧ ಮಾಡು ಅಂತ ಹೇಳಿ ಯುದ್ಧ ಮಾಡಿದೆ. ಯುದ್ಧ ಮಾಡಿದ್ದಂದ್ರೆ ಮತ್ತೆ ಆ ಪ್ರಕಾರವಾಗಿ ಸಂಶಯ ಪಿಶಾಚಿ ಕಾಡಿರ್ತಾ ಇದೆ. ಮನಸ್ಸಿಗೆ ಬೇಸರ ಆಯ್ತಂತೆ, ನಾನು ಭೀಷ್ಮದ್ರೋಣ ಕರ್ಣರನ್ನು ಕೊಂದಿದ್ದೇನೆ. ಅಯ್ಯೋ, ಯಾಕೆ ಕರ್ಣನ ಕೊಂದದ್ದು? ಹಿರಿಯಣ್ಣ ನನ್ನ ಪಿತೃವಿಗೆ ಸಮಾನ, ದ್ರೋಣಾಚಾರ್ಯ ನನ್ನ ಗುರುಗಳು, ಭೀಷ್ಮಾಚಾರ್ಯ ನನ್ನ ಕುಲಪಿತಾಮಹರು, ಇವರನ್ನು ಕೊಂದಿದ್ದೇನೆ. ದುರ್ಯೋಧನ ಸ್ಯಚ, ಇವನು ಒಳ್ಳೆ ಪಾಪ ಅಪರಾಧ ಮಾಡದೇ ಇದ್ದವರು ಅಂತ ಅಪರಾಧ ಮಾಡದಿದ್ದವರನ್ನು ಕೂಡ ಕೊಂದದ್ದು ದೊಡ್ಡ ತಪ್ಪು. ಅರ್ಥ ಆಯ್ತಾ? ಇನ್ನು ದುರ್ಯೋಧನ ನೀಚ, ಯದ್ಯಪಿ ನೀಚ ಆದರೂ ಕೂಡ ಪುಣ್ಯಕರ್ಮದಿಂದ ಪಾಪ. ಯಾಕೆ ಅಂತ ಹೇಳಿ, ಅನ್ಯಾಯ ಮಾಡಿಕೊಂಡಿದ್ದೇವೆ ಅಂತ ಅಷ್ಟೇ. ಕೊಂದದ್ದು ಕೊಲ್ಲುದು ಸರಿ ಕೊಂದಿದ್ರೆ ತೊಂದರೆ ಇರ್ತಿಲ್ಲ, ಇವ್ರನ್ನ ಕೊಂದದೇ ತಪ್ಪು ಅಂತ ಆಲೋಚನೆ. ದುರ್ಯೋಧನ ಕೊಂದದ್ದು ಯಾಕೆ ತಪ್ಪು ಅಂತ ಹೇಳಿದ್ರೆ ಅನ್ಯಾಯ ಮಾರ್ಗದಿಂದ ಕೊಂಡದಲ್ವಾ. ಕೊಲ್ಲಬೇಕಾಗಿದ್ದು ಸರಿಯೇ, ಇವ್ರನ್ನ ಕೊಲ್ಲಲೇಬಾರ್ದಿತ್ತು, ಕೊಂದದ್ದು ತಪ್ಪು. ಇವನು ಕೊಲ್ಲಬೇಕಿತ್ತು, ಯಾವ ರೀತಿ ಕೊಲ್ಲಬೇಕು ಆ ರೀತಿ ಕೊಲ್ಲಿಲ್ಲ, ಅದಕ್ಕೆ ದುಃಖ ಆಯಿತು. ಬಹಳ ಬೇಡಪ್ಪ ಈ ರಾಜ್ಯ, ಬೇಡವೇ ಬೇಡ. ಈ ರಕ್ತ ಬಂಧು ಜನರ ಗುರು ಹಿರಿಯರ ರಕ್ತ ಸಿಕ್ತವಾಗಿರ್ತಕ್ಕಂಥ ಈ ಭೂಮಿ ನನಗೆ ಯಾಕೆ ಬೇಕು? ವೈರಾಗ್ಯ ಬಂದು ರಾಜ್ಯ ಬಿಟ್ಬಿಡ್ತೇನೆ, ನಾನು ಸನ್ಯಾಸಿಯಾಗಿ ವಿರಕ್ತನಾಗಿ ಕಾಡಿಗೆ ಹೋಗ್ತೇನೆ ಅಂತ ಬಂದು ಕುತ್ಕೊಂಡ್ಬಿಟ್ಟಂತೆ. ಆಗ ಇವನು ಈ ರೀತಿಯಾಗಿ ಮಾಡಿದರೆ ಈ ತಮ್ಮಂದ್ರೆ ಇಷ್ಟು ಹೋರಾಟ ಮಾಡಿದ್ದೆ ಅದಕ್ಕೋಸ್ಕರ, ಇವನು ಕೂಡಿಸ್ಲಿಕ್ಕೋಸ್ಕರ. ಇವರು ರಾಜ್ಯ ಬಿಟ್ಬಿಡ್ತೇನೆ ಅಂತ ಹೇಳಿದಾಗ ಎಲ್ಲ ಭೀಷ್ಮಾದಿ ಅಲ್ಲ ಭೀಮಾದಿ ತಮ್ಮಂದರು, ದ್ರೌಪದಿ, ಅಲ್ಲಿ ಸೇರಿರ್ತಕ್ಕಂಥ ಬ್ರಾಹ್ಮಣರು, ಅದರಲ್ಲಿ ಕೂಡ ವಿಶೇಷವಾಗಿ ಎಲ್ಲರೂ ಸೇರಿದ್ದರು. ನಾರದರು, ದೇವಸ್ಥರು, ವ್ಯಾಸರು ಎಲ್ಲ ಸೇರಿದ್ದಾರೆ. ಅವರೆಲ್ಲ ಇವನಿಗೆ ನಿಜವಾದ ಧರ್ಮದ ಬೋಧನೆ ಮಾಡಿದ್ದಾರೆ. ಆಗ ಇವರೆಲ್ಲ ಬೋಧನೆ ಮಾಡಿದಾಗ ಸ್ವಲ್ಪ ಭೀಮನ ಕುರಿತು, ಏ ಭೀಮ, ನೀನು ಹೇಳಿದ್ದೆಲ್ಲ ಸರಿ, ಆದರೆ ನನ್ನ ಬಲವಂತ ಮಾಡಬೇಡ ಮಾರೆ, ರಾಜ್ಯದಲ್ಲಿ ಕೂತ್ಕೋ ಕೂತ್ಕೊಂಡು ಬಲವಂತ ಮಾಡಬೇಡ, ನೀನು ಹೇಳಿದ್ದೆಲ್ಲ ಸರಿ ಅಂತ ಹೇಳಿದಾನೆ. ನೀನು ರಾಜನಾಗು, ನನಗೆ ಬಲವಂತ ಮಾಡಬೇಡ, ನೀನು ಹೇಳಿದ್ದೆಲ್ಲ ಸರಿ, ಆದರೆ ನೀ ರಾಜ್ಯ ಅಲ್ಲಿ ಕೂತ್ಕೋ ಸಿಂಹಾಸನ ಕೂತ್ಕೊಂಡು ಮಾತ್ರ ಹೇಳಿ, ಪ್ರಾರ್ಥನೆ ಮಾಡಿ, ಕೈ ಮುಕ್ಕೊಂಡು ಪ್ರಾರ್ಥನೆ ಮಾಡಿದೆ. ಆದರೆ ಅರ್ಜುನನಿಗೆ ಮಾತ್ರ ಗದರಿಸೇ ಬಿಟ್ಟಂತೆ, ನಿನಗೇನು ಗೊತ್ತಿದೆ, ನವೇತ್ಸಿತ್ವಂ ನವೇತ್ಸಿತ್ಯಾಹ ಫಲ್ಗುಣಂ, ಅಂದರೆ ಯುದ್ಧಶಾಸ್ತ್ರ ವಿಧೇವತ್ವಂ. ನೀನು ಯುದ್ಧಶಾಸ್ತ್ರದ ಬಗ್ಗೆ ಬಹಳ ತಜ್ಞ ಆಗಿರ್ಬೋದು, ಆದರೆ ವೃದ್ಧ ಸೇವಿತಾನತ್ವಯ, ನೀನು ಧರ್ಮದ ಮರ್ಮವನ್ನು ಅರಿತಿರ್ತಕ್ಕಂಥ ಜ್ಞಾನಿಗಳನ್ನು ಸೇವಿಸಿಲ್ಲ, ಅವರಿಂದ ಉಪದೇಶ ಏನು ಪಡೆಯಲಿಲ್ಲ, ಅವರನ್ನು ಸೇವಿಸಿ ಆಯ್ತಾ. ಸಮಸ್ತ ವಿಸ್ತ, ಯಾಕೆಂದರೆ ಸಮಾಸ ವಿಸ್ತರ ವಿಧ ನತೇ ನತೇಶಾನ್ ವಿಸ್ತಿ ನಿಶ್ಚಯಂ, ಧರ್ಮದ ಸಂಕ್ಷಿಪ್ತ ವಿಸ್ತಾರವಾದ ಮರ್ಮವನ್ನು ಅರಿತಿರ್ತಕ್ಕಂಥವರ ನಿಶ್ಚಯ ನಿರ್ಧಾರ ಏನು ಧರ್ಮದ ಬಗ್ಗೆ, ಅದು ನಿನಗೆ ಗೊತ್ತಿಲ್ಲ, ಮಾತಾಡಬೇಡ, ನಾನು ತಿಳಿದೆ ಮಾತಾಡಬೇಡ, ಸಾಕು ಕುತ್ಕೋ. ಅದು ಸ್ವಲ್ಪ ಬೈದ. ತಸ್ಮಿನ್ ಕ್ರುದ್ಧೇ ನೃಪಂ ಪ್ರಾಹೋ ವಿಪ್ರಾಹ ತತ್ವೋಪಿ ತತ್ವವಿತು. ಏ ಏನಪ್ಪ ಆ ರೀತಿ ಅವನು ಕೋಪಗೊಂಡು ಹೇಳಿದಾಗ
ಬ್ರಾಹ್ಮಣರೆಲ್ಲ ಸೇರಿದ್ರಲ್ಲ ಅವ್ರು ಹೇಳಿದ್ರೆ ನಿನಕ್ಕಿಂತ ಸರಿಯಾಗಿ ಚೆನ್ನಾಗಿ ಗೊತ್ತಿದೆ ಅವನಿಗೆ, ಅವನು ಯಾರಂತ ತಿಳ್ಕೊಂಡಿದ್ದಿ, ಅವನು ಇಂದ್ರ ಶಕ್ರ ಅರ್ಜುನ, ಅರ್ಜುನನ ಅಂದ್ರೆ ಯಾರು, ಇಂದ್ರಾವತಾರಪ್ಪ, ನಿನಕ್ಕಿಂತ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಇತಿ ಶ್ರುತ್ತೋಪೇದ ಧರ್ಮೇ ಸಸಂಶಯಂ, ಇಷ್ಟು ಇವರೆಲ್ಲ ಚೆನ್ನಾಗಿ ಧರ್ಮ ಮಾಡಿದ್ದೆ ಅಂತ ಹೇಳಿದ್ರು ಕೂಡ ಮತ್ತೆ ಧರ್ಮದ ಬಗ್ಗೆ ಅವನಿಗೆ ಸಂಶಯ ಉಂಟಾಯಿತು. ಅವರ ಅಂದ್ಕೊಂಡಂತೆ, ನೀವೆಲ್ಲ ನನಗೆ ಮನಸ್ಸಿಗೆ ನೋವಾಗಬಾರ್ದು, ನನ್ನ ಮೇಲೆ ಪ್ರೀತಿಯಿಂದ ಧರ್ಮ ಅಧರ್ಮ ನಾನು ಮಾಡಿದ್ರು ಕೂಡ ಧರ್ಮ ಅಧರ್ಮ ಅಂತ ಹೇಳ್ತೀರಾ, ಈ ರೀತಿಯಾಗಿ ಶಂಕೆ ಬಂತು. ನಾನು ಮಾಡಿದ ಅಧರ್ಮೇ, ಇವರೆಲ್ಲ ಧರ್ಮ ಅಂತ ಯಾಕೆ ಹೇಳ್ತಾರೆ, ನನಗೆ ಮನಸ್ಸಿಗೆ ನೋವಾಗಬಾರ್ದು, ದುಃಖ ಆಗಬಾರ್ದು ಅಂತ ಹೇಳ್ತಾ ಇದ್ದೀರಂತ ಗೊತ್ತ. ಅವನ ಧರ್ಮದ ಬಗ್ಗೆ ಅವನಿಗೆ ಸಂಶಯ ಬಂತು. ಆಗ ವೇದವ್ಯಾಸರು ಶ್ರೀಕೃಷ್ಣ ಪರಮಾತ್ಮ ಇಬ್ಬರೂ ಕೂಡ ಧರ್ಮೋಮಯತ್ಯವ ಶಾಸ್ತ್ರಂ ಯುಕ್ತಿಯ ಪುನಃ ಪುನಃ, ಧರ್ಮ ಮಾಡಿದ್ದು ನೀನು ಅಧರ್ಮ ಮಾಡಿಲ್ಲ ಅಂತ ಶಾಸ್ತ್ರದ ಬಲದಿಂದ ಯುಕ್ತಿ ಬಲದಿಂದ ಮತ್ತೆ ಮತ್ತೆ ಶಾಸ್ತ್ರಸಮ್ಮತವಾದ ಯುಕ್ತಿಯಿಂದ ಶಾಸ್ತ್ರವಚನದಿಂದ ಯುಕ್ತಿಯಿಂದ ಶಾಸ್ತ್ರಸಮ್ಮತವಾದ ಯುಕ್ತಿಯಿಂದ ಮತ್ತೆ 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 ಸಮರ್ಥನೆ ಮಾಡಿದರೂ ಕೂಡ ನಾತಿ ನಿಶ್ಚಿತ ಬುದ್ಧಿ ಅಂತಂ ತದಾಪಿ ಗುಣೋತ್ತಮ. ಏ ಆದರೂ ಕೂಡ ಅವನಿಗೆ ದೃಢ ನಿರ್ಧಾರ ಬರಲೇ ಇಲ್ಲ, ತಾನು ಮಾಡಿದ್ದು ಸರಿ ಅಂತ ಅನಿಸ್ಕೊಳ್ಳಿಲ್ಲ ಅವನಿಗೆ, ಮತ್ತೂ ಸಂಶಯ ಉಳಿತು. ಆಗ ನೋಡಪ್ಪ ನೀನೀಗ ನಮ್ಮ ಮೇಲೆಲ್ಲ ಸಂಶಯ ಪಡ್ತಾ ಇದ್ದೆ, ಇವರು ಏನಂತೇಳಿದ್ರೆ ನನ್ನ ಮೇಲೆ ಪ್ರೀತಿಯಿಂದ ಧರ್ಮ ಮಾಡಿದ್ರು ಕೂಡ ಅಧರ್ಮ ಮಾಡಿದ್ರು ಕೂಡ ಧರ್ಮ ಮಾಡಿದ್ದೆ ಅಂತ ಹೇಳ್ತಾರೆ, ಇವರು ಮಾತು ನಮ್ಮ ಹಾಗಿಲ್ಲ ಅಂತ ಅಂದ್ಕೊಳ್ತೀಯಲ್ವಾ, ನಮ್ಮ ಮೇಲೆ ಪ್ರೀತಿ ಇದೆ ಪ್ರೀತಿಯಿಂದ ಹೇಳ್ತೀರಿ ಅಂತ ಅಂದ್ಕೊಳ್ತೀವಿ. ಆದರೆ ಇವಾಗ ವಿರೋಧ ಪಕ್ಷದ ನಾಯಕ ಮಲ್ಕೊಂಡಿದ್ದಾನೆ, ಹತಪಕ್ಷ ಗತತ್ತೇನ ತಚ್ಚಂಕಾಯ ಅಗೋಚರ, ಆಗ ನೀ ಪ್ರೀತಿಯಿಂದ ಹೇಳ್ತೀರಿ ಅಂತ ಸಂಶಯ ಎಲ್ಲಿ ಬರ್ಬೋದು, ನಮ್ಮ ಮೇಲೆ ಬರ್ಬೋದು. ಆದರೆ ವಿರೋಧ ಪಕ್ಷದ ನಾಯಕ ಮಲ್ಕೊಂಡಿದ್ದಾನೆ, ಅವನು ವಿರೋಧ ಪಕ್ಷದಲ್ಲಿರುವ ಅವನನ್ನೇ ಕೇಳೋಣ, ಅವನ ಬಗ್ಗೆ ಸಂಶಯ ಬರಲಿಕ್ಕೆ ಸಾಧ್ಯವೇ ಇಲ್ಲಲ್ಲ. ಹಾಗಾಗಿ ಎಲ್ಲಿ ಭೀಷ್ಮ ಇದ್ದಾರೋ ಅಲ್ಲಿ ಹೋಗೋಣ ಬಾ ಅಂತ. ಯಾಯಿತಮ್ ಇತ್ಯೂಚಿತೋ ಅವ್ಯಯು, ಅವರ ಧರ್ಮದ ಮರ್ಮವನ್ನು ತಿಳಿದಿದ್ದಾರೆ, ಅವ್ರ ಮೇಲೆ ನಿನ್ನ ಸ್ನೇಹ ಇದೆ ಅಂತ ನೀನು ಶಂಕೆ ಮಾಡಲಿಕ್ಕೂ ಸಾಧ್ಯ ಇಲ್ಲ, ಯಾಕೆ ವಿರೋಧ ಪಕ್ಷದಲ್ಲಿದ್ದಾನೆ ಅವನು. ಅತ ಆಯ್ತಾ, ಎಲ್ಲ ಹತಪಕ್ಷ ಗದತ್ವೇನ, ಅವನ ಪಕ್ಷದವರೆಲ್ಲ ಸತ್ತಿದ್ದಾರೆ, ಅವನು ನಿನ್ನ ಮೇಲೆ ಪ್ರೀತಿಯಿಂದ ನೀನು ಮಾಡಿದ ಧರ್ಮ ಅಂತ ಹೇಳಲಿಕ್ಕೆ ಚಾನ್ಸೇ ಇಲ್ಲ. ಏನಿದೆ ಅದನ್ನು ಹೇಳ್ಬೋದು ನಿನ್ನ ಮೇಲೆ ಓವರ್ ಆಗಿ ಪ್ರೀತಿಯಿಂದ, ಯಾಕಂದ್ರೆ ಅವರು ಎಲ್ಲ ಪಾಪ ಅವನ ಪಕ್ಷದವರೇ ಸತ್ತಿದ್ದಾರೆ, ಅವನ ಪಕ್ಷ ಸತ್ತ ಪಕ್ಷದವರೆಲ್ಲ ಅವನಿದ್ದಾನೆ, ನೀನು ಮಾಡಿದ್ದು ನಿನ್ನ ಮೇಲೆ ಪ್ರೀತಿಯಿಂದ ನೀನೆಲ್ಲ ಧರ್ಮ ಮಾಡಿದೆ ಅಂತ ಖಂಡಿತವಾಗಿ ಹೇಳಲಿಕ್ಕಿಲ್ಲ, ವಿರೋಧ ಪಕ್ಷದಲ್ಲಿರೋರು. ಈ ರೀತಿಯಾಗಿ ಹೇಳಿ ಏನು ಮಾಡಿದ್ರಂದರೆ, ಸತಾಭ್ಯಾಮ್ ರಾತ್ರಿಭಿಶ್ಚ ಮುನಿಭಿಶ್ಚ ಸಮನ್ವಿತ ಭೀಷ್ಮಂ ಭೀಷ್ಮಂ ಯೋ ಲಜ್ಜಿತೇಸ್ಮಿನ್ ತಂ ಭೀಷ್ಮಾಯಾ ಕೇಶವ. ಕೊನೆಯಲ್ಲಿ ಆ ಶರತಲ್ಪದಲ್ಲಿ ಕುರುಕ್ಷೇತ್ರ ಮಲ್ಕೊಂಡಿದ್ರಲ್ಲ ಅಲ್ಲಿ ಕರ್ಕೊಂಡು ಹೋದಂತೆ ವೇದವ್ಯಾಸರು ಕೃಷ್ಣ ಪರಮಾತ್ಮ ಸಹೋದರೆಲ್ಲ ಸೇರಿದ್ದಾರೆ, ಋಷಿಮುನಿಗಳು ಎಲ್ಲ ಸೇರಿದ್ದಾರೆ, ಅಲ್ಲಿ ಬಹಳ ಮಂದಿ ಸೇರಿದ್ದಾರೆ ಅಂತ ಹೇಳ್ತಾರೆ. ವ್ಯಾಸೇನ ದೇವಶ್ರವಸ ನಾರದೇನ ಸುರರ್ಷಿಣ ದೇವಸ್ಥಾನೇನ ವಾತ್ಸೇನ ಯಥಾ ಆಶ್ಮಕ ಸುಮಂತುನ ಯಥಾ ಜೈಮಿನಿ ತಥಾ ಜೈಮಿನಿನ ಚೈವ ಪೈಲೇನ ಚ ಮಹಾತ್ಮನ ಶಾಂಡಿಲ್ಯ ದೇವಲಾಭ್ಯಾಂಚ ಮೈತ್ರೇಯೇನ ಚ ಧೀಮತ ಅಸಿತೇನ ವಸಿಷ್ಠೇನ ಕೌಶಿಕೇನ ಮಹಾತ್ಮನ ಹಾರೀತ ಲೋಮಶಾಭ್ಯಾಂಚ ತಥಾತ್ರೇಣ ಆತ್ರೇಯೇನ ಧೀಮತ. ಇಷ್ಟೆಲ್ಲ ಬ್ರಾಹ್ಮಣರು ಮುನಿಗಳೆಲ್ಲ ಬಂದಿದ್ರಂತೆ, ಇವರೆಲ್ಲ ಬಂದಿದ್ದಾರೆ, ಅವರೆಲ್ಲ ಕೇಳಲಿಕ್ಕೋಸ್ಕರ ಪ್ರವಚನ ಕೇಳಲಿಕ್ಕೋಸ್ಕರ ಬಂದಿದ್ದಾರೆ. ಧರ್ಮ ಪ್ರವಚನ ಯಾರಿಂದ, ಭೀಷ್ಮಾಚಾರ್ಯರಿಂದ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ, ಉತ್ತರಾಯಣ ಕಾಲ ಬರುವ ತನಕ ಪ್ರವಚನ ಮಾಡಿದ್ದಾರೆ, ಅರ್ಥ ಆಯ್ತಾ, ಅಖಂಡವಾಗಿ. ಆದರೆ ಭೀಷ್ಮಂ ಯಯೋ, ಭೀಷ್ಮಾಚಾರ ಹತ್ರ ಬಂದ, ಆದರೆ ಅವನಿಗೆ ಬಹಳ ಸಂಕೋಚ ಆಯ್ತಂತೆ. ಒಂದು ಕಡೆಯಲ್ಲಿ ಸಂಕೋಚ, ಇನ್ನೊಂದು ಕಡೆಯಲ್ಲಿ ಭಯವೂ ಆಯ್ತಂತೆ, ಲಜ್ಜಿತೆ. ಯಾಕೆಂದರೆ ನಾನೇ ಭೀಷ್ಮಾಚಾರನ ಕೊಂದೆ, ಅವರ ಮುಖ ಹೇಗೆ ತೋರಿಸ್ಲಿ ಅಂತ, ಒಂದು ರೀತಿಯಾಗಿ ಅವ್ರ ಹತ್ರ ಮಾತಾಡಲಿ ಹೇಗೆ, ಅವ್ರ ಮುಖಕ್ಕೆ ಹೇಗೆ, ಅವರ ಮುಖ ಅವ್ರಿಗೆ ಹೇಗೆ ಮುಖ ತೋರಿಸ್ಲಿ ಎಂಬುದಾಗಿ ಒಂದು ರೀತಿಯಾಗಿ ಸಂಕೋಚ ಆಯಿತು. ಅರ್ಥ ಆಯ್ತಾ, ಧರ್ಮ ಜಿಜ್ಞಾಸೆಯಿಂದೇನೋ ಬಂದ, ಆದರೆ ಲಜ್ಜೆಯಿಂದ ಅವನಿಗೆ ಹತ್ರ ಭೀಷ್ಮಾಚಾರ ಹೋಗಲಿಕ್ಕೆ ನಾಚಿಕೆ ಆಯ್ತು, ಯಾಕಂದ್ರೆ ನಾನು ಅನ್ಯಾಯ ಮಾಡಿದ್ದೇನಂತ. ಲಜ್ಜೆಯ ಪರಯ ಪೇತೋ ಧರ್ಮರಾಜೋ ಇದು ಸ್ಥಿರ ಅಭಿಶಾಪ ಭಯಾದ್ ಭೀತೋ ಭವಂತಂ ನೋಪಸಂಪತಿ. ಆಗಿ ಕೃಷ್ಣ ಹೇಳ್ತಾನಂತೆ, ಯಾಕೆಂದರೆ ಬಹಳ ನಾಚಿಕೆ ಆಗಿದೆ, ಯಾಕೆಂದರೆ ನಿಮ್ಮನ್ನು ಕೊಂದು ನಿಮ್ಮ ಹತ್ಯೆಯನ್ನು ಮಾಡಿದ್ದಾರೆ ಶಿಷ್ಯರಾಗಿ, ಅಲ್ಲ ನಿಮ್ಮ ಮೊಮ್ಮಕ್ಕಳು ನೀವು ಮಾಡಿದಾಗ ಸ್ವಲ್ಪ ಸಂಕೋಚ ಇದೆ, ನಾವು ಮಾಡಿದ ಅನ್ಯಾಯ ಅಂತ ನಿಮ್ಮ ಹತ್ರ ಮುಖ ತೋರಿಸ್ಲಿಕ್ಕೆ ಅವರಿಗೆ ಸಂಕೋಚ ಆಗಿದೆ ಧರ್ಮರಾಜನಿಗೆ. ಅಷ್ಟೇ ಅಲ್ಲ, ಅಭಿಶಾಪ ಭಯಾದ್ ಭೀತ, ಒಂದು ಕಡೆ ಲಜ್ಜೆ, ಇನ್ನೊಂದು ಕಡೆ ನೀವು ಶಾಪ ಕೊಡ್ತೀನಿ ಅಂದ ಭಯ, ಅದಕ್ಕೋಸ್ಕರ ನಿಮ್ಮ ಹತ್ರ ಬರ್ತಾ ಇಲ್ಲರಿ, ಅವ್ರಿಗೆ ಕೇಳಬೇಕೆಂದು ಇಚ್ಛೆ ಇದೆ, ಅದು ಹೀಗಾಗಿದೆ, ಒಂದು ಕಡೆ ಲಜ್ಜ ಇನ್ನೊಂದು ಕಡೆ ಭಯ ಅಂತ ಕೃಷ್ಣ ಹೇಳಿದಂತೆ. ಲಜ್ಜತೆ ತಂ ಭೀಷ್ಮಾಯಾಹ ಕೇಶವ, ಆಗ ಭೀಷ್ಮನಿಗೆ ಎಲ್ಲ ವಿಷಯ ಹೇಳಿದಾಗ ಪ್ರತ್ಯುಕ್ತ ಸ ಭೀಷ್ಮೇಣ ಪ್ರಪ್ರಚ ಅಖಿಲ ಮಂಜಸ, ಯಾಕಪ್ಪ ಕೇಳೋ ಚೆನ್ನಾಗಿ ಕೇಳೋ, ಯಾಕೆ ಭಯವೋ, ಯಾಕೆ ನಿನಗೆ ನನ್ನ ಬಗ್ಗೆ ಭಯ ಅಥವಾ ಸಂಕೋಚ ಯಾಕೋ,
ಅದೆಲ್ಲ ಬಿಟ್ಬಿಡು ಅಂತ ಹೇಳಿದ್ರು. ಏನು ತಮುವಾಚತ ಗಾಂಗೇಯ ವೃಷಭ ಸರ್ವಧರ್ಮಿನ ಧರ್ಮಿನ ಮಾ ಪೃಚ್ಛ ಮಾಂ ಪೃಚ್ಛ ತಾತ ವಿಸ್ತಬ್ಧಂ ಮಾ ವಯಸ್ತು ಕೃತೋತ್ತಮ. ನೀನು ವಿಶ್ವಸ್ತವಾಗಿ ನಿರರ್ಗಳವಾಗಿ ಯಾವ ಸಂಕೋಚ ಇಲ್ಲದೇನೆ ನನ್ನ ಬಗ್ಗೆ ನನ್ನನ್ನು ಕೇಳು ಪ್ರಶ್ನೆ. ಅರ್ಥ ಆಯ್ತಾ? ನಿನಗೆ ಯಾವ ಸಂಕೋಚವೂ ಬೇಡ ಅಥವಾ ಭಯವೂ ಬೇಡ, ಕೇಳು ಅಂತ. ಸಂಶಯ ಪರಿಹಾರ ರೀತಿಯಲ್ಲಿ ಕೇಳು, ಯಾವ ಸಂಕೋಚ ಪಡಬೇಡ, ಭಯವೂ ಪಡಬೇಡ ಅಂತ ಹೇಳಿದಾಗ ಆಗ ಅವ್ರು ಏನು ಮಾಡಿದರು? ತತ್ರವಾಚ ಅವನು ಪ್ರಶ್ನೆ ಮಾಡಿದ್ದಾನೆ. ಆಗ ತತ್ ಅದು ಪ್ರಶ್ನೆ ಮಾಡಿದ್ದು, ಅದರಲ್ಲಿ ಅನೇಕ ಧರ್ಮಗಳಿದೆ, ರಾಜಧರ್ಮ, ಆಪದ್ಧರ್ಮ ಮತ್ತು ಭಾಗವತ ಧರ್ಮ ಅಂತ. ಇದರ ಬಗ್ಗೆ ಎಲ್ಲ ಬಹಳಷ್ಟು ಧರ್ಮಗಳ ಮರ್ಮಗಳನ್ನು ಪ್ರಶ್ನೆ ಮಾಡಿದ್ದಾನೆ. ಎಲ್ಲ ಧರ್ಮದ ಮರ್ಮವನ್ನು ಕೂಡ ಅಲ್ಲಿ ನಿಜವಾಗಿ ಹೇಳಿದ್ದು ಭೀಷ್ಮಾಚಾರ್ಯ ಶರೀರದಲ್ಲಿ ಸನ್ನಿಹಿತನಾಗಿ ಕೃಷ್ಣ. ಹಾಗಾಗಿ ಈ ಅನುಶಾಸನ ಪರ್ವ, ಶಾಂತಿ ಪರ್ವ ಅಂದರೆ ಕೃಷ್ಣಾಚಾರ್ಯ ಸ್ಮೃತಿ. ಅದೇನದು? ಕೃಷ್ಣಾಚಾರ್ಯ ಹೇಳಿದ ಸ್ಮೃತಿ ರೀ. ಅರ್ಥ ಆಯಿತು? ಕೃಷ್ಣಾಚಾರ್ಯ ಯಾರಿಗೂ ಗೊತ್ತಿಲ್ಲ, ಅದರಲ್ಲೇ ಅನುಶಾಸನ ಶಾಂತಿ ಪರ್ವದಲ್ಲಿ ವಿಷ್ಣು ಸಹಸ್ರನಾಮಾದಿಗಳೆಲ್ಲ ಬರ್ತದೆ. ಧರ್ಮದ ಪರಮ ಸರ್ವಸ್ವವನ್ನು ಅಷ್ಟು ಚೆನ್ನಾಗಿ ಹೇಳಬೇಕಾದ್ರೆ ಅಲ್ಲಿ ಕೃಷ್ಣನೇ. ಹಾಗೆ ಮೊದಲು ಹೇಳಿದ್ರಂತೆ ಭೀಷ್ಮಾಚಾರ್ಯರು ಹೇಳಿದವನು, ಮೊದಲು ಹೇಳಿದಾಗ ಹೇಳ್ತಾರಂತೆ, ಭೀಷ್ಮೋ ಹ್ಯಾ ಹರಿಂ ಪಾರ್ಥ ಬೋಧನೆಯ ತಯೈವೈಹಿ. ಅಲ್ಲಪ್ಪ, ಪಾಂಡವರನ್ನು ಬೋಧನೆ ಮಾಡಲಿಕ್ಕೆ ನೀನೇ ಸಮರ್ಥ, ನನಗೆ ಖಂಡಿತವಾಗಿಯೂ ಸಾಮರ್ಥ್ಯ ಇಲ್ಲ. ಪಾಂಡವರನ್ನ ಉಪದೇಶ ಮಾಡುವಷ್ಟು ಬಂಡವಾಳ ನನ್ನಲ್ಲಿಲ್ಲ, ನನಗೆ ಈಗ ಶಕ್ತಿಯು ಕುಂದಿದೆ ಕೃಷ್ಣ. ಕಿಂಚಾಹಂ ಅಭಿದಾಸ್ಯಾಮಿ ವಾಕ್ಪತೆ ತವ ಸನ್ನಿಧವು. ಎಷ್ಟು ಚೆನ್ನಾಗಿ ಹೇಳ್ತೇನೆ ನಾನು, ಏನು ಹೇಳ್ತೇನೋ, ನಾನು ಏನು ಹೇಳ್ತೇನೆ. ಕಿಂಚ ಅಂದರೆ ಕಿಂಚ ಅಂದರೆ ಕಿಂ ಆಕ್ಷೇಪಾರ್ಥೆ, ನಾನು ನಿನ್ನ ಮುಂದೆ ಏನು ಹೇಳ್ತೇನೆ. ವಾಕ್ಪತಿಯಾದ ನಿನ್ನ ಸನ್ನಿಧಾನ ನಾನೇನು ಮಾತಾಡ್ತೇನೆ. ಯದಾ ವಜೋಗತಂ ಸರ್ವಂ ತಪ ವಾಚಿ ಸಮಾಹಿತಂ. ನನ್ನ ಮಾತಿನಲ್ಲಿ ಏನು ಬರುತ್ತೆ ಅದೆಲ್ಲ ನಿನ್ನ ಮಾತಿನಲ್ಲಿ ಇದ್ದೇ ಇದೆ, ನೀನೇ ಹೇಳ್ಬೋದಲ್ಲ. ನಾನೇ ನಿನ್ಕಿಂತ ಏನು ಹೊಸತಾನೆ ಏನು ಹೇಳ್ತೇನೆ, ಹೇಳುವ ನೀನೇ ಇದ್ದೇ ಧರ್ಮಾಧ್ಯಕ್ಷನ, ನೀನೇ ಹೇಳು, ನಾನೇನು ಹೊಸತೇನೆ ಹೇಳ್ತೇನೆ. ಯದಾ ವಾಚೋಗತಂ ಸರ್ವಂ ತಪ ವಾಚಿ ಸಮಾಹಿತಂ. ನನ್ನ ಮಾತಿನಲ್ಲಿ ಏನು ಬರುತ್ತೆ ಅಪೂರ್ವ ಅಲ್ಲ, ಅದೆಲ್ಲ ನೀನು ಹೇಳಿಕ್ಕೆ ಸಹ ಬರುತ್ತೆ, ನಿನ್ನ ಮಾತಿನ ಬಂದೇ ಬರುತ್ತೆ. ಶರ ಮತ್ತೆ ನನಗೀಗ ಸ್ವಲ್ಪ ಮೂಡಿಲ್ಲ, ದೇಹ ಸ್ವಾಸ್ಥ್ಯ ಇಲ್ಲ, ದೇಹ ಕೈ ಕೊಡ್ತಾ ಇದೆ, ನಾನು ಹೇಳುವಷ್ಟು ಪರಿಸ್ಥಿತಿಯೂ ಇಲ್ಲ. ಯಾಕೆಂದರೆ ಶರಾಭಿತಾಪ, ಮೈಯಲ್ಲೆಲ್ಲ ಬಾಣ ಚುಚ್ಚಿದೆ. ಎಂಟು ಮರಣವು ಒಂದಾದರೆ ಎಷ್ಟು ಒಟ್ಟಿಗೆ ಬಂದರೆ ಎಷ್ಟು ವೇದನೆಯೋ ಆ ವೇದನೆಯ ಅನುಭವಿಸಿರೇನೋ ಶರತಲ್ಪೇ ಸಯಾನ. ಬ್ರಹ್ಮದೇವರು ಶಾಪ ಕೊಟ್ಟಿದ್ದ. ಏನೋ ಎಂಟು ಮರಗಳ ಒಟ್ಟಾದರೆ ಎಷ್ಟು ವೇದನೆ ಆಗಬೇಕೋ ಆ ವೇದನೆ ಇದೆ ಅವರಿಗೆ, ಅದು ಹೇಳ್ತಾರೆ ಅವರು. ಅದಿದೆ ನನಗೆ. ಮತ್ತೆ ಗಾತ್ರಾಣಿ ಅವಸೀದಂತೆ, ನನ್ನ ಗಾತ್ರ ಎಲ್ಲ ಬಹಳ ವೇದನೆಗೆ ಒಳಗಾಗಿಬಿಟ್ಟಿದೆ. ಆದ್ದರಿಂದಾಗಿ ನಿಜವಾಗಿ ಕೂಡ ನಾನು ಹೇಳುವ ಪರಿಸ್ಥಿತಿ ಇಲ್ಲ. ಅಚ ಬುದ್ಧಿ ಪ್ರಸೀದತಿ, ನನ್ನ ಬುದ್ಧಿ ಎಲ್ಲೋ ಬಹಳಷ್ಟು ವೇದನೆಯಿಂದ ಒಣಗಿದ್ದರಿಂದಾಗಿ ನನ್ನ ಬುದ್ಧಿ ಪ್ರಸನ್ನವಾಗಿಲ್ಲ, ಅದಕ್ಕೆ ತಯಾರಿಲ್ಲ ಉಪದೇಶ ಮಾಡಲಿಕ್ಕೆ, ಆ ಪರಿಸ್ಥಿತಿ ಇದೆ ಅಂತ ಹೇಳಿದಾಗ ಅವನು ಏನು ಹೇಳ್ತಾ ಇದ್ದಾನೆ? ಶ್ರೀಕೃಷ್ಣ ಪರಮಾತ್ಮ ಭಗವಾನ್ ತ್ವತ್ಕೀರ್ತೈ ತೈ ಸಂಸ್ಥಿತ ಪ್ರವಕ್ಷ್ಯಾಮಿ ಅಖಿಲಾನ್ ಧರ್ಮಾನ್ ಸೂಕ್ಷ್ಮ ತತ್ವ ಅಪೀತಿಹ. ನೀನು ಯಾಕೆ ದುಃಖ ಪಡ್ತೀಯೋ, ನಿನಗೆ ಜವಾಬ್ದಾರಿ ಇಲ್ವೋ? ನೀನು ಮೀಡಿಯಂ, ನಾನು ನಿನ್ನೊಳಗೆ ನಾನೇ ಹೇಳೋದು. ನಿನಗೆ ಕೀರ್ತಿ ಬರಲಿಕ್ಕೋಸ್ಕರ ನಾನೇ ಹೀಗೆ ಹೇಳಲಿಕ್ಕೆ ಸಾಮರ್ಥ್ಯ ಇದ್ರು ಕೂಡ ನಿನ್ನದಲ್ಲಿ ನಿಂತು ನಾನು ಯಾಕೆ ಹೇಳ್ತೇನೆ ಅಂದರೆ ನಿನಗೆ ಕೀರ್ತಿ ಬರಲಿ, ನಿನಗೇನು ಆ ಭಯ ಇಲ್ಲ, ನಾನೇ ನಿನ್ನೊಳಗೆ ನಿಂತು ಹೇಳ್ತೇನೆ, ಕೀರ್ತಿ ಮಾತ್ರ ನಿನಗೆ ಬರಲಿ ಎಂಬುದಾಗಿ ಕೃಷ್ಣ ಪರಮಾತ್ಮ ಹೇಳಿದಂತೆ. ಆದೇಯಂತು ಮಯಾಭೂಯೋ ಯಶಸ್ತವ ಮಹಾದ್ಯುತೆ, ನಿನ್ನ ಮೇಲೆ ಬಹಳ ಕೀರ್ತಿ ಏನು ನಿನಗೆ ನಾನು ಕೊಡಬೇಕಾಗಿದೆ. ತಥೋಮೇ ವಿಫಲ ಬುದ್ಧಿ ತೊಯ್ ಭೀಷ್ಮ ಸಮಾಹಿತ. ಆದ್ದರಿಂದ ನನ್ನ ಬುದ್ಧಿಯೆಲ್ಲ ನಿನ್ನಲ್ಲಿ ಸನ್ನಿಹಿತವಾಗಿರುತ್ತೆ. ಅಂದರೆ ಅರ್ಥ ಏನು? ನಾನೇ ನಿನ್ನಲ್ಲಿ ನಿಂತು ಎಲ್ಲ ಉಪದೇಶ ಮಾಡ್ತೇನೆ ನಿನ್ನ ಕೀರ್ತಿಗೋಸ್ಕರ ಅಂತ. ಇದು ಯಾಕೆ ಅಂದರೆ ಭೀಷ್ಮಾಚಾರ್ಯರು ನಿಜವಾಗಿ ಕೂಡ ಆ ಗಂಗೆ ಮೇಲೆ ಒಂದು ಅನುಗ್ರಹ ದೃಷ್ಟಿ. ಗಂಗೆ ಸಾಮಾನ್ಯ 125 ವರ್ಷ ತನಕ ಬಾಲ್ಯ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ತಾನೇ ಮುತುವರ್ಜಿ ವಹಿಸಲಿದ್ದು. ಬೃಹಸ್ಪತಿ ಆಚಾರ್ಯ ಹತ್ರ ಬಿಟ್ಲು, ಪರಶುರಾಮ ದೇವರ ಹತ್ರ ಬಿಟ್ಲು, ಒಂದು 125 ವರ್ಷ ತನಕ ಮಗನಿಗೆ ಶಿಕ್ಷಣ ವಿದ್ಯಾಭ್ಯಾಸದ ಒಂದು ಜವಾಬ್ದಾರಿಯನ್ನು ಹೊತ್ತು ಗಂಗಾ. ಅದ ನಂತರ ಅವರು ಮತ್ತೆ ಅಷ್ಟು 425 ವರ್ಷ ತನಕ ಮತ್ತೆ ಬೃಹಸ್ಪತಿ ಆಚಾರ್ಯದಿಂದ ಪರಶುರಾಮ ದೇವರಿಂದ ಅಭ್ಯಾಸ ಮಾಡಿದರು. ಒಟ್ಟಿಗೆ 525 ವರ್ಷವೇ ಆಗಿರಬೇಕು. ಆ 500 ಚಿಲ್ಲರೆ ವರ್ಷ ತನಕ ವಿದ್ಯಾಭ್ಯಾಸ ಮಾಡಿದ್ದಾರೆ, ಪ್ರಯತ್ನ ಪಟ್ಟಿದ್ದಾರೆ. ಕೃಷ್ಣ ಪರಮಾತ್ಮ ಅಂದುಕೊಂಡ, ನನ್ನ ಮಗಳು ಗಂಗೆ, ಗಂಗೆ ತನ್ನ ದೌಹಿತ್ರನ ವಿದ್ಯಾಭ್ಯಾಸಕ್ಕೋಸ್ಕರ ಇಷ್ಟು ಪ್ರಯತ್ನ ಪಟ್ಟಿದ್ದಾಳೆ, ಆ ಮಗಳ ದೌಹಿತ್ರನ ವಿದ್ಯಾಭ್ಯಾಸಕ್ಕೋಸ್ಕರ ಇಷ್ಟು ಕಷ್ಟಪಟ್ಟ ಗಂಗೆಗೆ
ನಾನು ಆ ದೋಹಿತ್ರನ ಕೀರ್ತಿಯನ್ನು ವಿದ್ವತ್ತಿನ ಕೀರ್ತಿಯನ್ನು ವೈದುಷ್ಯದ ಕೀರ್ತಿಯನ್ನು ಹಬ್ಬಬೇಕು ಅಂತ ಅನಿಸಿಕೊಳ್ಳಬೇಕು ಶ್ರೀಕೃಷ್ಣ ಪರಮಾತ್ಮನಿಗೆ. ಅದಕ್ಕೋಸ್ಕರವೇ ಏನು ಮಾಡಿದ ತನ್ನ ಗಂಗೆಯ ಮಗ ದೋಹಿತ್ರ ನನ್ನ ದುಹಿತ ಗಂಗಾ ಇವನ ವಿದ್ಯಾಭ್ಯಾಸದ ಪರಿಶ್ರಮ ಪಟ್ಟಿದ್ದಾನೆ, ಇವನು ಕೂಡ ಪರಿಶ್ರಮ ಪಟ್ಟಿದ್ದಾನೆ. ಹಾಗಾಗಿ ಆ ಪರಿಶ್ರಮಕ್ಕೆ ತಕ್ಕಂತೆ ನನ್ನ ಮಗಳು ಇವನ ವಿದ್ಯಾಭ್ಯಾಸಕ್ಕೋಸ್ಕರ ಪರಿಶ್ರಮ ಪಟ್ಟಿದ್ದಾಳೆ ಗಂಗೆ, ಇವನು ಪರಿಶ್ರಮ ಪಟ್ಟಿದ್ದಾನೆ. ಆ ವಿದ್ವತ್ತಿಗೆ ವಿದ್ವತ್ ಸಂಪಾದನೆಗಾಗಿ ಪರಿಶ್ರಮ ಪಟ್ಟದಕ್ಕೆ ಅದಕ್ಕೆ ತಕ್ಕ ಆ ವೈದುಷ್ಯದ ಕೀರ್ತಿಯನ್ನು ಹಬ್ಬಿಸಬೇಕು ಅಂತ ಅನಿಸ್ಕೊಂಡಿರಬೇಕು ಕೃಷ್ಣ ಪರಮಾತ್ಮ. ಅದಕ್ಕೋಸ್ಕರ ಅವರಿಗೆ ಕೀರ್ತಿ ಬರಲಿಕ್ಕೋಸ್ಕರ ತಾನು ನಿಂತು ಉಪದೇಶ ಮಾಡಿದ್ದಾನೆ. ಇತ್ಯುಕ್ತ ಭಗವಾನ ತತ್ಕೀರ್ತಿ ತೈ ಸಂಚಿತ ಪ್ರವಕ್ಷ್ಯಾಮಿ ಅಖಿಲಾನ್ ಧರ್ಮಾನ್ ಸೂಕ್ಷ್ಮ ತತ್ವ ಅಪೀತಿ. ಹಾ 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 ಅಂದರೆ ಯಾಕೆ ವೇದವ್ಯಾಸರು, ಏನಪ್ಪ ಭಕ್ತ ವಾತ್ಸಲ್ಯ, ದೌಹಿತ್ರ ವಾತ್ಸಲ್ಯ ಅಂತ ಹೇಳ್ಬೋದು. ಕೃಷ್ಣನ ಮಗಳು ಯಾರು? ಗಂಗೆ. ಗಂಗೆ ಮಗ ಹಾ, ಅದಕ್ಕೋಸ್ಕರ ಆ ವಾತ್ಸಲ್ಯ. ಅದಕ್ಕೋಸ್ಕರ ಹೇಳ್ತಾರೆ ಎಲ್ಲ ಹೇಳಿದರೆ ರಾಯರೇ, ರಾಜಧರ್ಮ ಆಪದ್ಧರ್ಮ ಮತ್ತು ಮೋಕ್ಷಧರ್ಮ ಅಂತ. ಇದರಲ್ಲೇ ಶಾಂತಿ ಪರ್ವದಲ್ಲೇ ಅನೇಕ ಅವಾಂತರ ಪರ್ವಗಳಿದೆ. ಇದು ನಿಜವಾಗಿ ಕೂಡ ಇದರಲ್ಲಿ ಏನಾಗಿದೆ ಅಂದರೆ, ಇವಾಗ ಇಲ್ಲಿ ಭೀಷ್ಮ ಸ್ವರ್ಗಾರೋಹಣದ ಒಂದು ಇದನ್ನು ಬಿಟ್ಟು ಸಮಗ್ರ ಅನುಶಾಸನ ಪರ್ವ ಇಲ್ಲಿ ಹೇಳ್ತಾರೆ. ಅದರಲ್ಲಿ 47 ಶ್ಲೋಕದಿಂದ ಸಂಕ್ಷಿಪ್ತವಾಗಿ ಹೇಳಿ ಸಂಕ್ಷಿಪ್ತ ಹೇಳ್ತಾರೆ. ಅದರಲ್ಲಿ ಮೊದಲು ಏನು ಹೇಳೋದಂದರೆ ರಾಜಧರ್ಮ ಸಾರವನ್ನು ಹೇಳ್ತಾರೆ. ಮೊದಲು ರಾಜಧರ್ಮದ ಸಾರ ಏನು ಅಂತ ಸರಿ ಕೇಳಿ. ಎಲ್ಲ ಧರ್ಮದ್ದು ಹೇಳ್ತಾರೆ, ಬ್ರಾಹ್ಮಣರದ್ದು, ಕ್ಷತ್ರಿಯರದ್ದು, ವೈಶ್ಯದ್ರು, ಶೂದ್ರದ್ದು ಎಲ್ಲ ಹೇಳ್ತಾರೆ. ಅದರಂದು ಸಾಮಾನ್ಯ ಧರ್ಮ ಯಾವುದಂತ ಹೇಳ್ತಾರೆ, ಅವರವರಿಗೆ ವಿಶೇಷ ಧರ್ಮ ಯಾವುದಂತ ಹೇಳ್ತಾರೆ, ಆಪದ ಧರ್ಮ ಯಾವುದಂತ ಹೇಳ್ತಾರೆ, ಪ್ರತಿಯೊಂದನ್ನು ಹೇಳ್ತಾರೆ. ಒಳ್ಳೆ ಮರ್ಮ ಇದು ಎಲ್ಲ ಗೊತ್ತಾಗುತ್ತಿದ್ರೆ ಅದಕ್ಕೆ ಬಹಳ ಧರ್ಮದ ಮಹಾಸ. ಅದಕ್ಕೆ ಮತ್ತೆ ಧರ್ಮಾರ್ಥ ಕಾಮ ಮೋಕ್ಷದಲ್ಲಿ ಯಾವುದು ಶ್ರೇಷ್ಠ ಅಂದ್ರ ಬಗ್ಗೆ ವಿಚಾರ ಬರುತ್ತೆ ಧರ್ಮಾರ್ಥ ಕಾಮದಲ್ಲಿ. ಅದರ ಬಗ್ಗೆ ಎಲ್ಲ ಚರ್ಚೆ ಇದೆ, ಬಹಳ ಅಪೂರ್ವವಾದ ಪ್ರಮೇಯ ಇಲ್ಲಿದೆ. ಏನು ಹೇಳಿದ್ರೆ, ರಾಜ್ಞ ಪ್ರಥಮತೋ ಧರ್ಮೋ ಭಗವದ್ ಧರ್ಮ ಪಾಲನಂ. ರಾಜನಿಗೆ ಮುಖ್ಯವಾದ ಪ್ರಥಮತ ಅಂದರೆ ಪ್ರಥಮ ಅದ್ವೈತಂ ಪರಮಾರ್ಥದ ಸಾರ ವಿಭಕ್ತ ಪ್ರಥಮ ವಿಭಕ್ತಿ ಮುಖ್ಯ ಧರ್ಮ ಯಾವುದು ಅಂದರೆ ಭಗವದ್ ಧರ್ಮ ಪಾಲನಂ. ಅಂದರೆ ಭಗವಂತನಿಗೆ ಪ್ರಿಯವಾದ ಧರ್ಮವನ್ನು ಸಂರಕ್ಷಣೆ ಮಾಡುವುದು. ಸಂರಕ್ಷಣೆ ಮಾಡುವುದು ಹೇಗೆ? ಯಾರು ಧರ್ಮಾಚರಣೆ ಮಾಡ್ತಾರೋ ಅವರಿಗೆ ತೊಂದರೆ ಕೊಡದಂತೆ, ದುಷ್ಟರು ತೊಂದರೆ ಕೊಡದಂತೆ ನೋಡಿಕೊಳ್ಬೇಕು. ಹಾಗಾಗಿ ದುಷ್ಟರು ತೊಂದರೆ ಕೊಟ್ಬಿಟ್ರೆ ಭಾಗವತರು ಆ ಭಾಗವತ ಧರ್ಮವನ್ನು ಆಚರಣೆ ಮಾಡಲಿಕ್ಕಾಗುವುದಿಲ್ಲ. ಅದಕ್ಕೋಸ್ಕರ ತದರ್ಥಂ ಕಂಟಕೋದ್ಧಾರ. ಆ ರೀತಿಯಾಗಿ ಭಾಗವತ ಧರ್ಮವನ್ನು ಆಚರಣೆ ಮಾಡುವವರಿಗೆ ಯಾರು ಪ್ರತಿಬಂಧನ ಮಾಡ್ತಾರೋ ದುಷ್ಟರು ಅವ್ರನ್ನೇನು ಮಾಡಬೇಕು, ಭಗವದ್ ದೇಶಗಳು ಅವ್ರನ್ನ ನಾಶ ಮಾಡಬೇಕು. ಅರ್ಥ ಆಯ್ತು? ಅವರನ್ನು ಉದ್ಧಾರ ಮಾಡುವುದಂದರೆ ಅವರಿಗೆ ಶಿಕ್ಷೆ ಕೊಡಬೇಕು. ಅದರಿಂದಾಗಿ ಅವರು ಯಾವಾಗಲೂ ಜಾಗೃತರಾಗೇ ಇರಬೇಕು. ಇದು ಏನು, ಇದು ಧರ್ಮ. ಭಾಗವತಾ ಧರ್ಮವನ್ನು ಕೇಳಿ ಇವಾಗ ಅದನ್ನು ಹೇಳ್ತೇವೆ. ರಾಜನ ಧರ್ಮ ಮುಖ್ಯವಾಗಿ ಹೇಳಿ ಆಯಿತು, ಇನ್ನು ಸರ್ವಸಾಧಾರಣವಾಗಿರ್ತಕ್ಕಂತಹ ಭಾಗವತ ಧರ್ಮ ಯಾವುದು? ಒಟ್ಟಿಗೆ ಅವರು ಹೇಳ್ತಕ್ಕಂತಹದ್ದು ಇಲ್ಲಿ ಒಟ್ಟಿಗೆ ಎಷ್ಟು ಭಾಗವತ ಧರ್ಮ ಹೇಳ್ತಾರೆ ಅಂದರೆ 12 ಭಾಗವತ ಧರ್ಮ ಹೇಳ್ತಾರೆ. ಆ ಭಾಗವತ ಧರ್ಮ ಸರ್ವಸಾಧಾರಣ, ಪ್ರತಿಯೊಬ್ಬರೂ ಕೂಡ ಆಚರಣೆ ಮಾಡಬೇಕು. 12 ಭಾಗವತ ಧರ್ಮ. ನೀವು ಭಾಗವತದಲ್ಲಿ ಬರ್ತದೆ ಎಷ್ಟು ಭಾಗವತ ಧರ್ಮ ಅಂತ, ಅಲ್ಲಿ ಬರುತ್ತೆ. ಇಲ್ಲಿ ಮಧ್ವಾಚಾರ್ಯ ನಿರ್ಣಯ ಮಾಡಿ ಹೇಳಿದ್ದು ಒಟ್ಟಿಗೆ 30 ಚಿಲ್ಲರೆ ಅಲ್ಲಿ ಬರುತ್ತೆ ಭಾಗವತ ಧರ್ಮ ಅಂತ. ಆದರೆ ಇಲ್ಲಿ ಮಧ್ವಾಚಾರ್ಯ ನಿರ್ಣಯ ಮಾಡಿ ಅದೆಲ್ಲ ಸೇರಿದೆ ಅಂತ ಇಟ್ಕೋಬೇಕು. ಅದು ವಿವಕ್ಷಾ ವಿಶೇಷಣ 30 ಚಿಲ್ಲರೆ, ಇಲ್ಲಿ 12 ಹೇಳ್ತಾರೆ. ಸರಿ, ಕಿವಿ ಬಿಟ್ಟು ಕೇಳಬೇಕು. ಎಲ್ಲರೂ ಇದನ್ನು ಆಚರಣೆ ಮಾಡಬೇಕಾದ್ರೆ ಕಿವಿ ಕಿಟ್ಟು ಕೇಳಬೇಕು. ಏನಂದರೆ, ಮನೋವಾಕ್ ಕರ್ಮ ಭೇ ವಿಷ್ಣೋ ಅಚ್ಚಿದ್ರತ್ವೇಜ ಅರ್ಚನಂ. ಕೇಳಿ, ಏನು ಮಾಡಬೇಕಂದ್ರೆ, ಒಂದು ಪ್ರಥಮ ಧರ್ಮ ಅಂದರೆ ಮಾತಿನಿಂದ ಮನಸ್ಸಿನಿಂದ ಕಾಯಿಕವಾಗಿ ಮನೋವಾಕ್ ಕರ್ಮವೇ ಮನಸ್ಸಿನಿಂದ ಮತ್ತು ಮಾತಿನಿಂದ ಕ್ರಿಯೆಯಿಂದ ಭಗವಂತನು ನಿರಂತರವಾಗಿ, ಒಂದು ದಿವಸ ಮಾಡೋದು ಒಂದು ದಿವಸ ಬಿಡುವುದು ಇಲ್ಲ, ನಿರಂತರವಾಗಿ ಭಗವಂತನ ಪೂಜೆ ಮಾಡಬೇಕು. ಇದು 12 ಭಾಗವತ ಧರ್ಮದಲ್ಲಿ ಒಂದು. ಸರಿ ಕೇಳಿ, ಮನಸ್ಸಿನಿಂದ ದೇವರನ್ನು ಧ್ಯಾನ ಮಾಡೋದು, ದೇವರ ಗುಣ ಧ್ಯಾನ ಮಾಡೋದು, ಮಾತಿನಿಂದ ಪ್ರವಚನಾದಿಗಳನ್ನು ಮಾಡೋದು ಅಥವಾ ಇನ್ನೊಬ್ಬ ರೀತಿಯಲ್ಲಿ ಹೇಳೋದು, ಮತ್ತು ಪ್ರವಚನ ಮಾಡೋದು, ಭಗವಂತನ ಸ್ತುತಿ ಮಾಡೋದು, ಸ್ತೋತ್ರ ಪಾಠ ಮಾಡೋದು, ಪ್ರವಚನ ಮಾಡೋದು, ಪ್ರವಚನ ಗುಣಗಾನ ಮಾಡೋದು, ಭಗವಂತನ ಬಗ್ಗೆ ಪ್ರಶ್ನೆ ಕೇಳೋದು, ಇದೆಲ್ಲ ವಾಕ್. ಇನ್ನೊಬ್ಬರಿಗೆ ಪಾಠ ಪ್ರವಚನ ಮಾಡುವುದು, ಇದು ಮಾತಿನಿಂದ
ಭಗವಂತನ ಪೂಜೆ ಆಗುತ್ತೆ. ಕರ್ಮದಿಂದ ಅಂದರೆ ನಮ್ಮ ದೇಹ ಕರ್ಮದಿಂದ ಅವನ ಪೂಜೆ, ಅವನ ಪ್ರದಕ್ಷಿಣೆ, ಅವನ ಮಂಗಳಾರತಿ ಅಥವಾ ನೈವೇದ್ಯ ಸಮರ್ಪಣೆ ಮಾಡೋದು, ಹೂ ಸಮರ್ಪಣೆ ಮಾಡೋದು, ಇದೆಲ್ಲ ದೈಹಿಕವಾದ ಪೂಜೆ. ಇದು ಮಾಡಬೇಕು. ಇದು ಒಂದನೇ ಧರ್ಮ. ಪೂರ್ಣಾಶೇಷ ಗುಣೋ ವಿಷ್ಣು ಸ್ವತಂತ್ರಶ್ಚ ಏಕೈವತು ತದ್ವಶಂ ಸರ್ವ ಮನ್ಯಚ್ಚ ಸರ್ವದೇತಿ ವಿನಿಶ್ಚಯ. ಇದು ಎರಡನೇ ಧರ್ಮ. ಎರಡನೇ ಧರ್ಮ ಏನಂದರೆ, ಎರಡನೇದನ್ನು ಕೇಳಿ, ಪರಮಾತ್ಮ ಏನಾಗಿದ್ದಾನೆ? ವಿಷ್ಣು ಏಕೈವ ಸರ್ವಶಾಸ್ತ್ರ ನಿಶ್ಚಿತ, ಎಲ್ಲ ಶಾಸ್ತ್ರದಲ್ಲಿ ನಿರ್ಣೀತನಾದವನು ವಿಷ್ಣು. ಗುಣಪೂರ್ಣ, ಸಕಲ ಗುಣಪೂರ್ಣ, ನಿರ್ದೋಷ, ಸ್ವತಂತ್ರ, ಅವನ ವಶದಲ್ಲಿ ಪ್ರತಿಯೊಂದೂ ಸರ್ವದಾ ಇದೆ. ಮೋಕ್ಷಕ್ಕೋದ್ನಂತರೂ ಅವನ ವಶದಲ್ಲೇ ಈ ಚೇತನರಿದ್ದಾರೆ. ಎಲ್ಲವುದೂ ಕೂಡ ಸರ್ವದಾ ಭಗವಂತನ ವಶದಲ್ಲಿದೆ. ಅವನು ಗುಣಪೂರ್ಣ, ಅವನು ನಿರ್ದೋಷ, ಅವನು ಸ್ವತಂತ್ರ. ಈ ತಿಳುವಳಿಕೆ ಉಂಟಲ್ವಾ, ಇದು ಈ ಅನುಸಂಧಾನ ಮಾಡುವುದೇನಂತೂ ಇದು ಎರಡನೇ ಭಾಗವತ ಧರ್ಮ. ಇದು ದೃಢವಾಗಿರಬೇಕು ಈ ನಿಶ್ಚಯ. ಹಾಂ, ಆಯಿತು. ಮತ್ತೆ ಪೂಜಾ ಭಾಗವತತ್ವೇ ಇನ್ನೇನು, ದೇವತಾ ಕ್ರಮ ವಿಜ್ಞಾನಂ ಅಪೂಜಾ ಅನ್ಯಸ್ಯ ವೈಹರೇಹೇ. ಮೂರನೇ ಯಾವುದಂದರೆ, ಎಲ್ಲ ಬ್ರಹ್ಮಾದಿ ದೇವತೆಗಳಿದ್ದಾರಲ್ಲ, ಅಲ್ಲಿ ತಾರತಮ್ಯ ಪ್ರಕಾರವಾಗಿ ದೇವತಾ ಕ್ರಮ ವಿಜ್ಞಾನಂ, ದೇವತೆಗಳ ತಾರತಮ್ಯ ತಿಳ್ಕೊಳ್ಬೇಕು. ಬ್ರಹ್ಮಾದಿ ದೇವತೆಗಳ ತಾರತಮ್ಯ ಪರಿಜ್ಞಾನ, ತಾರತಮ್ಯ ಪರಿಜ್ಞಾನದ ತಾರತಮ್ಯ ರೂಪದಲ್ಲೇ ಅವರು ವಿಷ್ಣುವಿನ ದಾಸರಾಗಿದ್ದಾರೆ ಎಂಬ ಜ್ಞಾನ. ತಾರತಮ್ಯದಿಂದ ಭಗವಂತನ ಭಕ್ತರು, ತಾರತಮ್ಯಕ್ಕೆ ಅನುಸಾರವಾಗಿಯೇ ಅವರ ವಿಷ್ಣು ಪರಿವಾರತ್ವದ ಜ್ಞಾನ ಏನಿದೆ. ಹೆಚ್ಚು ಹತ್ತಿರದ ಪರಿವಾರ ಯಾರು? ಲಕ್ಷ್ಮಿ. ಅದಕ್ಕಂತರ ಯಾರು? ಬ್ರಹ್ಮವಾಯುಗಳು. ಅದ ನಂತರ ಯಾರು? ಬ್ರಹ್ಮವಾಯು ಪತ್ನಿಯರು. ಹೀಗೆ ತಾರತಮ್ಯಕ್ಕೆ ಅನುಗುಣವಾಗಿ ಅವರವರ ತಾರತಮ್ಯಕ್ಕೆ ಅವರ ಭಗವಂತನ ಪರಿವಾರದವರು ಎಂಬ ತಿಳುವಳಿಕೆ. ಅದು ಮೂರನೇದಾಯಿತು, ಆಯಿತಾ? ಇದು ಈ ತಿಳುವಳಿಕೆ ಒಂದು ಭಾಗವತ ಧರ್ಮ ಆಗತ್ತೆ. ಕೇಳಿ, ನಾಲ್ಕನೇದು, ಹರೇ ಅಪೂಜಾ ಅನ್ಯಸ್ಯ ವೈ ಹರೇ. ಭಗವಂತನ ಬಿಟ್ಟು ಬ್ರಹ್ಮರುದ್ರಾದಿ ದೇವತೆಗಳನ್ನು ಪೂಜೆ ಮಾಡದೇ ಇರೋದು, ಅಂದರೆ ಸರ್ವೋತ್ತಮತ್ವೇನ ಪೂಜೆ ಮಾಡಬಾರ್ದು. ಪರಿವಾರತ್ವನ ಪೂಜೆ ಮಾಡೇ ಮಾಡ್ತೇವಲ್ವ, ಆವರಣ ಪೂಜೆ, ಪೀಠ ಪೂಜೆ ಮಾಡುವಾಗ ಪರಿವಾರತ್ವನ ಮಾಡೋದಿಲ್ಲ, ನಾವು ನಿತ್ಯದಲ್ಲಿ ಮಾಡ್ತೇವೆ. ಸರ್ವೋತ್ತಮತ್ವೇನ ಮಾಡಬಾರ್ದು. ಸರ್ವೋತ್ತಮನ ಮಾಡದೇ ಇರುವುದೇ ಉಂಟಲ್ವಾ, ಇದು ಅಪರಿವಾರತೆಯ ಪೂಜಾ ಸೇವೆ ದೇವಾದಿನ ಭಗವದ್ಭಕ್ತತ್ವೇನ. ಅಂದರೆ ಅರ್ಥ ಏನು? ಅರೇ ಹರೇರನ್ಯಸ್ಯ ಸರ್ವಾಗಮ ಪ್ರತಿತಯ ಪ್ರತಿತ ಪ್ರಧಾನತ್ವೇನ ಅಪೂಜಾ, ಪ್ರಧಾನತ್ವೇನ ಪೂಜೆ ಮಾಡಬಾರ್ದು. ಇದು ಒಂದು ಭಾಗವತ ಧರ್ಮ, ಇದು ನಾಲ್ಕನೇ ಭಾಗವತ ಧರ್ಮ. ಇನ್ನು ಕೇಳಿ, ಪೂಜಾ ಭಾಗವತತ್ವೇನ ದೇವಾನ್, ಪೂಜೆ ಮಾಡಬಾರ್ದು, ಸರ್ವೋತ್ತಮತ್ವೇನ ಪೂಜೆ ಮಾಡಬಾರ್ದು. ಹಾಗಾದರೆ ಸರ್ವತ್ರ ಪೂಜೆ ಮಾಡಿ ಮತ್ತೆ ಬಿಟ್ಟು ಬಿಡ್ಬೇಕಂತ ಇರ್ತಲ್ಲ, ಆ ದೇವತೆ ಮನುಷ್ಯ ಅಲ್ಲ, ದೇವತೆ ಋಷಿಗಳು ಗಂಧರವರು ಅವರನ್ನೆಲ್ಲ ಪೂಜೆ ಮಾಡಬೇಕು. ಪರಿವಾರತ್ವೇನ ಭಗವಂತನ ದಾಸರು, ಭಾಗವತರು, ಭಗವದ್ಭಕ್ತರು ಎಂಬುದಾಗಿ ಪೂಜೆ ಮಾಡಬೇಕು. ಇದು ಐದನೇ ಭಾಗವತ ಧರ್ಮ. ಇನ್ನು ಕೇಳಿ, ವೃತಾಕರ್ಮ ಕೃತಿ ಕ್ವಾಪಿ ನಿರಾಶಿತ್ವಂ ಸದೈವ ಚ. ವೃತಾಕರ್ಮ ಅಕೃತಿ ಅಂತುಂಟಲ್ಲಿ, ಇದಕ್ಕೆ ಅರ್ಥ ಸ್ವಲ್ಪ ಕಷ್ಟವೇ. ವೃತಾಕರ್ಮ ಕೃತಿ ಅಂದರೆ ಐದು ಏನು ಹೇಳ್ತಾನೆ, ಜಲತಾಡನ ಮಾಡೋದು, ಟಕ್ 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 ಟಕ್, ಸುಮ್ಮನೆ ಹೊಡೆಯೋದು, ಏನೋ ಮಾಡೋದು. ಕೆಲವರು ಸುಮ್ಮನೆ ಕೂತ್ಕೊಳ್ಳಿಕ್ಕಾಗಲ್ಲ ಅಲ್ವಾ, ಜಲತಾಡ ಮಾಡೋದು, ನೀರು ಗುಣ ಮಾಡೋದು, ಹೀಗೆ ಮಾಡೋದು, ಹೀಗೆ ಮಾಡೋದು, ಹೀಗೆ ಏನೋ ಅರ್ಥ ಕೂತ್ಕೊಳ್ಳೋದು, ಹಾಗೆ ಅರ್ಥ ಆಗತ್ತೆ. ಅದು ದೀಪಕದಲ್ಲಿ ಹೇಳ್ತಾರೆ, ವೃತಾಕರ್ಮ ಅಂದರೆ ಏನು, ಜಾಡಿದ ಕೆಲಸ ಅಂದರೆ ಇದೆ, ಸುಮ್ಮನೆ ಸುಮ್ಮನೆ ಜಲತಾಡ ಮಾಡೋದು, ಹೀಗೆ ಮಾಡ್ಕೊಳ್ಳೋದು, ಹೀಗೆ ಮಾಡ್ಕೊಂಡು ಹೀಗೆ ಹೀಗೆ ಮಾಡೋದು, ಸೀಲಿ ಹಾಕೋದು, ಇದೆಲ್ಲ ಉಂಟಲ್ಲ. ಅದರ ಹಾಗರ್ಥಲ್ಲ, ಅಂದರೆ ಹೀಗೆ ವೃತ ಅಂದರೆ ಯಾವುದಾಗುತ್ತೆ ಗೊತ್ತುಂಟ, ಭಗವತ್ ಪ್ರೀತಿ ಎಂಬುದು ದೊಡ್ಡ ಪ್ರಯೋಜನ. ಅದು ಬಿಟ್ಟು ಭಗವತ್ ಪ್ರೀತಿ ನಂತರ ಇನ್ಯಾವುದ್ಯಾವುದೋ ಪ್ರಯೋಜನ ಉದ್ದೇಶಗಳು ಮಾಡಿದರೆ ಅದು ವೃತವೇ. ಭಗವತ್ ಪ್ರೀತಿ ರೂಪ ಪ್ರಯೋಜನ ಬಿಟ್ಟು ಬೇರೆ ಯಾವ ಪ್ರಯೋಜನ ಉದ್ದೇಶದಿಂದ ಮಾಡಿದರೂ ಕೂಡ ಅದೇನಾಗತ್ತೆ ಕೇಳಿ, ಏಯ್ ಅದನ್ನು ಎಂದೂ ಮಾಡಲಿಕ್ಕೆ ಹೋಗಬಾರ್ದು. ಭಗವತ್ ಪ್ರೀತಿ ಬಿಟ್ಟು ಬೇರೆ ಉದ್ದೇಶದಿಂದ ಕರ್ಮ ಮಾಡಲಿಕ್ಕೆ ಹೋಗಬಾರ್ದು. ಆ ಕರ್ಮ ಏನಾಯ್ತು, ಆ ಕರ್ಮದ ತ್ಯಾಗ, ಆ ಕರ್ಮದ ತ್ಯಾಗ. ಭಗವತ್ ಪ್ರೀತಿ ಉದ್ದೇಶ ಬಿಟ್ಟು ಬೇರೆ ಯಾವುದೇ ಒಂದು ಪ್ರಯೋಜನ ಉದ್ದೇಶದಿಂದಲೂ ಕೂಡ ಏನು ಮಾಡಲಿಕ್ಕೆ ಹೋಗಬಾರ್ದು, ಕರ್ಮ ಮಾಡಲಿಕ್ಕೆ ಹೋಗಬಾರ್ದು, ಅದನ್ನು ಬಿಡಬೇಕು. ಅದು ಆರನೇ ಭಾಗವತ ಧರ್ಮ. ಇನ್ನು ಕೇಳಿ, ಪಾಪಿ
ನಿರಾಶಿತ್ವಂ ಸದೈವಚ. ಯಾವಾಗಲೂ ಆಸೆ ಬಿಟ್ಟು ಕೂತ್ಕೊಳ್ಬೇಕು, ಹತಾಶನಾಗಿರ್ಬೇಕಂತ ಅರ್ಥನ. ನಿರಾಶೆ ಅಂದರೆ ಏನು? ಆಸೆ ಇಲ್ಲ ಅಂದರೆ ಏನರ್ಥ? ಮಹಾಭಾರತ ಅರ್ಥವನ್ನು ಕೇಳುವ ಆಸೆಯೂ ಬಿಟ್ಬಿಡ್ಬೇಕು, ಹರಿದ್ವಾರದಲ್ಲಿ ಕೂತ್ಕೊಳ್ಳುವ ಆಸೆ ಬಿಟ್ಬಿಡ್ಬೇಕು. ಯಾವುದೂ ಬೇಡ ನಮಗೆ, ಒಂದು ಎಲ್ಲ ಹಚ್ಕೊಂಡ್ಬಿಟ್ರೆ ಎಲ್ಲ ತಲೆಬಿಸಿ, ಯಾವುದೂ ಬೇಡ. ಯಾವುದು ಬೇಡ ಅಂತ ಆದ್ರೂ ಒಂದು ಆಸೆ ಮಾಡ್ಬೇಕಲ್ಲ, ಕೊನೆಗೆ ಎಲ್ಲ ಆಸೆ ಬಿಡ್ಲಿಕ್ಕಾಗತ್ರಿ? ಯಾವುದು ಬೇಡ ಅಂತ ಒಂದು ಆಸೆ ಮಾಡಬೇಕೋ ಬಿಡು ಮತ್ತೆ. ಅದಕ್ಕೆ ಹಾಗರ್ಥ ಅಲ್ಲ. ಐಹಿಕ ಪಾರತ್ರಿಕವಾದಂತಹ ಲೌಕಿಕ ವೇದಿಕೆ ಕರ್ಮದಲ್ಲಿ ಫಲ ನಿರ್ಬಂಧ ವಿರಹ, ಫಲ ಸಿಗಲೇಬೇಕು. ಯಾವುದೇ ಕರ್ಮ ಮಾಡಿದರೂ ಕೂಡ ಫಲದ ಆಸೆ ಇರಬಾರ್ದು, ಫಲ ನಿರ್ಬಂಧ ಇರಬಾರ್ದು ಅಂತ ಅರ್ಥ. ನನಗೆ ಹೀಗೆ ಅನಿಸ್ತಾ ಇದೆ. ಈಗ ಕೆಲವು ಅಂದರೆ ವೃಥಾ ಕರ್ಮಕೃತಿಗೂ ನಿರಾಶೆಗೂ ಏನು ವ್ಯರ್ಥ? ಭಗವಂತನ ಪ್ರೀತಿ ಉದ್ದೇಶ ಇಲ್ಲದೇನೆ ಬೇರೆ ಯಾವ ಕರ್ಮ ಮಾಡಿದರೂ ಕೂಡ ಅದು ಏನಂತ? ವಿಫಲ ಕರ್ಮ ಅಂತ ಅರ್ಥ. ಭಗವತ್ ಪ್ರೀತಿ ಇಲ್ಲದೇನೆ ಬೇರೆ ಉದ್ದೇಶದಿಂದ ಯಾವ ಪರ ಉದ್ದೇಶ, ಅದು ಕಾಮ್ಯಕರ್ಮ. ಭಗವತ್ ಪ್ರೀತಿ ಬಿಟ್ಟು ಬೇರೆ ಯಾವುದೋ ಉದ್ದೇಶದಿಂದ ಮಾಡಿದರೆ ಅದು ಕಾಮ್ಯಕರ್ಮ, ಅದು ವೃಥಾ ಕರ್ಮಕೃತಿ. ವೃಥ ಅಂದರೆ ಅದರಿಂದ ದೊಡ್ಡ ಪ್ರಯೋಜನ ಇಲ್ಲ, ಅಲ್ಪ ಪ್ರಯೋಜನ ಬಂದರೂ ಕೂಡ ಅದು ವ್ಯರ್ಥ ಅಂತ ಹೇಳ್ತಾರೆ. ಮಹಾಪ್ರಯೋಜನ ಇದ್ರು ಏನ್ರಿ, ಧರ್ಮ ಮಾಡಿದ್ದಕ್ಕೆ ಪ್ರಯೋಜನ ಮೋಕ್ಷ, ಅದು ಬಿಟ್ಟು ಏನು ಸ್ವರ್ಗಾದಿಗೆ ಸಿಕ್ಕಿಬಿಟ್ರೆ ಅದು ಅಲ್ಲ. ಕೃಷಿ ಮಾಡಿದ್ದಕ್ಕೆ ಯಾವುದು ಪ್ರಯೋಜನ? ಕೃಷಿ ಮಾಡ್ತೀರೋ ಇಲ್ಲೋ? ಕೃಷಿ ಮಾಡಿದ್ದಕ್ಕೆ ಏನ್ರಿ ಈ ಸತಿ ಏನು ತೊಂದರೆ ಇಲ್ಲ? ಮನುಷ್ಯರು ತಿಂದು ಧಾನ್ಯ ಬರೆದಿದ್ರು ಕೂಡ ಹಾಂ, ಏನು ಜಾನುವಾರಿಗೆ ಬೇಕಾದಷ್ಟು ಹುಲ್ಲು ಸಿಕ್ತು ಅಂತ ನೀವು ಹೇಳ್ತೀರಾ? ಬೆಮ್ಮತ್ತಿಯಲ್ಲಿ ಕೂತ್ಕೊಂಡು ಹೇಳ್ತೀರ್ರಿ? ಆಗಲಿ ಬರಲಿ, ನೀವು ಬಂದಿದ್ದರೂ ಗೊತ್ತಾಗತ್ತೆ, ಹೆದರಬೇಡಿ. ಇಲ್ಲ ಹಾಗೆ ಅದು ಅಲ್ಪ ಫಲ, ಹಾಗಾಗಿ ಅದು ನಿಜವಾಗಿ ಕೂಡ ಆ ಕಾಮ್ಯಕರ್ಮ ಎಂದು ವೃಥಾಕರ್ಮ ಅಂತ ಅನಿಸ್ಕೊಳ್ತದೆ. ಅದನ್ನು ಮಾಡಬಾರ್ದು, ಕಾಮ್ಯಕರ್ಮವನ್ನು ಮಾಡಬಾರ್ದು. ಅಂದರೆ ಭಗವತ್ ಪ್ರೀತಿ ಉದ್ದೇಶ ಬಿಟ್ಟು ಬೇರೆ ಯಾವುದೋ ಫಲ ಉದ್ದೇಶ ಮಾಡಿದರೂ ಅದು ಕಾಮ್ಯಕರ್ಮವೇ ಅದು, ಆ ಅರ್ಥ ಇಟ್ಕೊಳ್ಳೋದು. ಅದರ ಫಲ ಬಹಳ ಕಡಿಮೆ, ಅಂಥ ಕರ್ಮವನ್ನು ಮಾಡಬಾರದು ಅಂತ ಅರ್ಥ. ಹಾಗೆ ಹಾಗೆ ಮತ್ತೆ ಯಾವುದೇ ಒಂದು ಕರ್ಮವನ್ನು ನಾವು ಮಾಡುವಾಗಲೂ ಕೂಡ ಅದರಲ್ಲಿ ಆಸೆ ಇರಬಾರ್ದು. ನೋಡಿ, ಕಾಮ್ಯಕರ್ಮ ಮಾಡಬಾರ್ದು, ಮಾಡಿದ ಕರ್ಮದಲ್ಲಿ ಯಾವುದೇ ಫಲ ಉದ್ದೇಶ ಇರಬಾರ್ದು. ಅರ್ಥ ಆಯ್ತಾ? ಫಲ ಬಿಟ್ಟಿರಬೇಕು. ವಿಷ್ಣು ಭಾಗವತಾನಾಂಚ ಪ್ರತೀಪಸ್ಯ ಅಕೃತಿ ಸದಾ. ಮತ್ತೆ ಇನ್ನೊಂದುಂಟು, ವೃಥಾಕರ್ಮ ಕೃತಿ ಎಂಬುದಕ್ಕೆ ನಿರಾಶೆಯನ್ನು ಕರ್ಮ ಮಾಡಿದಾಗ ಯಾವ ಆಸೆ ಇರಬಾರ್ದು ಅಂತ ಅಲ್ಲಿ ಅರ್ಥ. ವೃಥಾಕರ್ಮ ಕೃತಿ ಅಂದರೆ ನಾನು ಹೇಳಿದ್ನಲ್ಲ, ವೃಥಾಕರ್ಮ ಕೃತಿ ಅಂದರೆ ಎರಡರ್ಥ. ಕಾಮ್ಯಕರ್ಮ ಮಾಡಬಾರ್ದು, ಮಾಡಿದ ಕರ್ಮ ಒಳ್ಳೆ, ಅದು ನಿಷ್ಕಾಮತ್ವೇನೇ ಇರುತ್ತೆ ಕರ್ಮ, ಅದು ವಸ್ತುತತ್ವ. ಈಗ ಭಾಗವತ ಶ್ರವಣಾದಿಗಳು ನಿಷ್ಕಾಮತ್ವೇನ ನಿಷ್ಕಾಮ ಕರ್ಮ ಅಂತ ಪ್ರಸಿದ್ಧ, ಅದರಲ್ಲಿ ಫಲ ಆಸೆ ಮಾಡೋದು ಅದು ಮಾಡಬಾರ್ದು. ಅಥವಾ ವೃಥಾಕರ್ಮ ಕೃತಿ ಅಂದರೆ ಸುಮ್ಮನೆ ಬ್ಯಾಡಿದ್ದು ಏನು ಮಾಡಬಾರ್ದು ಅಂತ ಶ್ರಮ ಪಡಬಾರ್ದು. ಯಾವುದನ್ನು ಮಾಡಿದರೆ ಪ್ರಯೋಜನ ಇಲ್ಲವೋ ಅಂತ ಮಾಡಲಿಕ್ಕೆ ಹೋಗಬಾರ್ದು, ವ್ಯರ್ಥ. ಅದೊಂದು ಅರ್ಥ. ವಿಷ್ಣೋರ್ ಭಾಗವತಾನಾಂಚ, ಹಾಂ ಮತ್ತೇನು, ವಿಷ್ಣೋರ್ ಭಾಗವತಾನಾಂಚ ಪ್ರತೀಪಸ್ಯ ಅಕೃತಿ ಸದಾ. ಇದು ಎಷ್ಟನೇದು? ಎಂಟನೇದು. ವಿಷ್ಣು ಭಕ್ತರು, ವಿಷ್ಣು ಪರಮಾತ್ಮನಿಗೆ ವಿರೋಧವಾಗಿ ನಡ್ಕೊಳ್ಬಾರ್ದು, ಎಂದೂ ವಿರೋಧ ಮಾಡಬಾರ್ದು. ಅಕೃತಿ ಪ್ರತೀಪ ಅಂದರೆ ವಿರೋಧ. ಸರಿ, ಇದು ಎಂಟನೇ ಭಾಗವತ ಧರ್ಮ. ಪರಸ್ಪರ ವಿರೋಧೇತು ವಿಶಿಷ್ಟಸ್ಯ ಅನುಕೂಲತ. ಅಲ್ರಿ, ವಿಷ್ಣು ಭಕ್ತರಿಗೆ ವಿಷ್ಣುವಿಗೆ ವಿರೋಧ ಮಾಡಬಾರ್ದು ಅಂತ ಹೇಳಿದ್ರಿ. ಆದರೆ ಏನಾಗಿದೆ ಅಂದರೆ, ಒಂದೊಂದು ಸರ್ತಿ ಭಾಗವತರಲ್ಲೇ ವಿರೋಧ ಬಂದುಬಿಡ್ತದೆ. ಆಗೇನು ಮಾಡಬೇಕು? ಪರಸ್ಪರವಾಗಿ ಭಾಗವತರಲ್ಲಿ ಏನು ಬರುತ್ತೆ, ಏನು ಮಾಡುತ್ತೆ? ಭಾಗವತರು ಇಬ್ಬರು ಇರ್ತಾರೆ ವಿಷ್ಣು ಭಕ್ತರು, ಅವರಲ್ಲೇ ಪರಸ್ಪರವಾಗಿ ಏಕಾದಶಿಯಾದಿ ವಿಷಯಗಳಲ್ಲಿ ಅದು ಹೇಳಬೇಡ ಬಿಡಬೇಕು, ಇನ್ನು ಬೇರೆ ವಿಷಯದಲ್ಲಿ ವಿರೋಧ ಬರ್ತದೆ ಹೇಳ್ಕೊಳ್ಳು. ಇದನ್ನು ಹೇಳಿದ್ರೆ ಬಹಳ ಕಷ್ಟ. ಯಾವುದೋ ಒಂದು ವಿಷಯದಲ್ಲಿ ವಿರೋಧ ಬಂತು, ಆಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಆವಾಗ ಹೇಳಿದರೆ ಹೇಳ್ತಾ ಇದ್ದಾರೆ, ಯಾರಿಗೆ ಜ್ಞಾನಭಕ್ತಿಯಾದಿಗಳು ಜಾಸ್ತಿ ಇರುತ್ತೋ ಅವ್ರನ್ನ ಅನುಸರಿಸ್ಬೇಕು. ಅವ್ರನ್ನ ಅನುಸರಿಸಿ ಇವ್ರನ್ನ ವಿರೋಧ ಮಾಡಿದ ಹಾಗೆ ಆಯ್ತಲ್ಲ. ಭಾಗವತರ ವಿರೋಧ ಮಾಡಬಾರ್ದು, ಪರಸ್ಪರ ಇಬ್ಬರು ಭಾಗವತರಲ್ಲಿ ವಿರೋಧ ಇರ್ತದೆ, ಆಗ ನಾವು ಯಾರೋ ಒಂದು ಪಕ್ಷವನ್ನು ಏನು ಮಾಡಬೇಕಾಗತ್ತೆ, ಅನುಸರಿಸ್ತೇವೆ. ಆಗ ಇನ್ನೊಬ್ಬ ಭಾಗವತನ ವಿರೋಧಿಸಿದಾಗಾಯ್ತಲ್ವಾ? ಅಂದರೆ ಅಲ್ಲಿ ವಿಶಿಷ್ಟ ಅನುಕೂಲ, ಪರಸ್ಪರ ಭಾಗವತರ ವಿರೋಧ ಬಂದಾಗ ಯಾರು ಜ್ಞಾನಭಕ್ತಿಯಾದಿ ಗುಣದಿಂದ ವಿಶಿಷ್ಟ ಭಾಗವತರಾಗಿದ್ದಾರೋ ಅವರನ್ನು ಅನುಸರಿಸೋದು ಒಳ್ಳೆ ಉತ್ತಮ. ಅರ್ಥ ಆಯ್ತಾ? ಮತ್ತೆ ಮತ್ತೇನು ಇನ್ನೇನು ಮಾಡಬೇಕು? ಅದು ಆಯಿತಾ? ಅದು ಒಂಬತ್ತನೇದು.
ಪ್ರಿಯಂ ವಿಷ್ಣು ತದೀಯಾನಪಿ ಸರ್ವಂ ಸಮಾಚರೇತ್. ಇನ್ನು ಹತ್ತನೇದು ಯಾವುದಂದರೆ ಕೇಳಿ, ವಿಷ್ಣು ಭಕ್ತರಿಗೆ ಪ್ರಿಯವಾದದ್ದು, ವಿಷ್ಣುವಿಗೆ ಪ್ರಿಯವಾದದ್ದು ಯಾವುದಾದಿತು? ಯಾಕೆ ವಿಷ್ಣುವಿಗೆ ಪ್ರಿಯವಾದದ್ದು ಶಾಸ್ತ್ರೋಕ್ತವಾದದ್ದಲ್ಲ, ವಿಷ್ಣು ಭಕ್ತರಿಗೆ ಕೆಲವೊಂದು ಲೋಕತೋಪಿ ಪ್ರಿಯವಾಗಿ ಕಾಣ್ತದೆ, ಅದನ್ನೆಲ್ಲವುದನ್ನು ಕೂಡ ಸಂದೇಹ ಇಲ್ಲದೇನೆ ನಿರ್ವಿಶಂಕವಾಗಿ ಮಾಡಿ. ವಿಷ್ಣುವಿಗೆ ವಿಷ್ಣು ಭಕ್ತರಿಗೆ ಯಾವುದು ಪ್ರಿಯವಾಗಿದೆ ಅದನ್ನು ಮಾಡಲಿಕ್ಕೆ ಹೋದರು. ಅದಕ್ಕೆ ಮೇಲ್ನೋಟದಲ್ಲಿ ಅದು ಧರ್ಮಶಾಸ್ತ್ರಕ್ಕೆ ಅನುಗುಣ ಕಂಡು ಬರೋದಿಲ್ಲ ಅಂತ ಇಟ್ಕೊಳ್ಳೋಣ. ಅರ್ಥ ಆಯ್ತಾ? ಏನ್ರಿ, ಈಗ ಒಂದು ಒಬ್ಬರಿದ್ದಾರೆ ಆಚಾರ್ಯರು ಬಂದಿದ್ದಾರೆ, ಅವರಿಗೆ ರೈಲ್ವೆ ಸ್ಟೇಷನಿಂದ ಇಲ್ಲಿ ಕರ್ಕೊಂಡು ಬರಬೇಕು. ಆಚಾರ್ಯರು ಬೆಂಗಳೂರಿಂದ ಹರಿದ್ವಾರಕ್ಕೆ ಬಂದಿದ್ದಾರೆ, ರೈಲ್ವೆ ಸ್ಟೇಷನಿಂದ ಅವನು ಕರ್ಕೊಂಡು ಬರಬೇಕು ಅಂತ ಏನಾದರೂ ಶಾಸ್ತ್ರ ಹೇಳುತ್ತೇನೋ? ರಾಯರೇ, ಅದು ಪರ್ಟಿಕ್ಯುಲರ್ ಆಗಿ ಹೇಳಿದ್ಯಾ ಆ ಶಾಸ್ತ್ರ? ಹೇಳಿದ್ಯಾ? ಹೇಳಿಲ್ಲ ಅಲ್ಲ, ಹೇಳಿದ್ಯಾ? ಜ್ಞಾನ ಧರ್ಮ ಅಂತ ಹೇಳಿದ್ದೆ. ಆಚಾರ ಬಂದರೆ ಕರ್ಕೊಂಡು ಬನ್ನಿಂದ ಹೇಳಿದ್ದಾರೆ, ಹೇಳಿದಾರ? ಮತ್ತೇನು ಮಾಡೋಕೀಗ, ಶಾಸ್ತ್ರದಲ್ಲಿ ಹೇಳಿಲ್ಲ. ಮಾಡಬೇಕು ಬೇಡ, ಮಾಡಬೇಕು ಬೇಡ ಹೇಳ್ರಿ. ರೈಲ್ವೆ ಸ್ಟೇಷನಿಂದ ಇರ್ತಾರೆ ಹರಿದ್ವಾರದಿಂದ ಬರ್ತಾರೆ, ಅವ್ರನ್ನ ಕರ್ಕೊಂಡು ಬನ್ನಿಂದ ಹರಿದ್ವಾರಕ್ಕೆ ಯಾವ ಶಾಸ್ತ್ರ ಇವತ್ತೆ ಹೇಳಿ, ಶಾಸ್ತ್ರದಲ್ಲಿ ಹೇಳಿದೆ ಇದು? ಅರೆ ಇಲ್ಲ, ಹಾಗೆ ಶಾಸ್ತ್ರ ಹೇಳಿದ್ರೆ ಹೇಗೆ ಮಾಡಿದ್ರಿ ಅಂತ ಹೇಳಬೇಡಿ. ಅವರಿಗೆ ಪ್ರಿಯವಾಗಿದೆ ಮಾಡಿ, ಲೋಕದ ಲೋಕದ ವಿಚಾರ ಅದು, ಅವರಿಗೆ ಪ್ರಿಯವಾಗಿದೆ ಮಾಡಿ ಅಷ್ಟೇ. ಇದು ಹತ್ತನೇದು. ಇನ್ನು ಧರ್ಮಮ ಪ್ರಪ್ರಿಯಂ ದೇಶ ನೈವ ಕಿಂಚಿತ್ ಸಮಾಚಾರ. ವಿಷ್ಣುವಿಗೆ ವಿಷ್ಣು ಭಕ್ತರಿಗೆ ಮೇಲ್ನೋಟಕ್ಕೆ ಅದು ಧರ್ಮದಂತೆ ಕಾಣ್ತದೆ, ಆದರೆ ನಿಜವಾಗಿದು ಅಪ್ರಿಯ. ಅಂಥ ಕೆಲಸ ಮಾಡಲಿಕ್ಕೆ ಹೋಗಬಾರ್ದು. ಅರ್ಥ ಆಯ್ತಾ? ವಿಷ್ಣುವಿಗೆ ವಿಷ್ಣು ಭಕ್ತರಿಗೆ ಮೇಲ್ನೋಟಕ್ಕೆ ಅದು ಧರ್ಮ ಅಂದ್ಕೊಂಡ್ರು ಕೂಡ ಅಪ್ರಿಯವಾಗಿದೆ ಅಂತ ಇಟ್ಕೊಳ್ಳೋಣ. ಅದನ್ನು ಖಂಡಿತವಾಗಿ ಮನಪೂರ್ವಕವಾಗಿ ಮಾಡಲಿಕ್ಕೆ ಹೋಗಲೇಬೇಡಿ. ಅರ್ಥ ಆಯ್ತಾ? ಅಪ್ರಿಯವಾಗಿದ್ದರೆ ಮಾಡಿ, ಮೇಲ್ನೋಟಕ್ಕೆ ಶಾಸ್ತ್ರದೃಷ್ಟಿಯಿಂದ ಅದು ಧರ್ಮ ಅಂತ ಅನಿಸ್ತದೆ ಅಂತ ಇಟ್ಕೊಳ್ಳೋಣ. ಶಾಸ್ತ್ರದೃಷ್ಟಿಯಿಂದ ನೋಡ್ಲಿಕ್ಕೆ ಹೋದರೆ ಧರ್ಮ ಅಲ್ವಾ. ಆದರೆ ಅವ್ರು ಏನಾಗಿದೆ ಅಂದರೆ, ಅದು ಈಗ ಉದಾಹರಣೆಗೆ ಹೇಳೋದೇನು, ಒಬ್ಬ ನೀಚ ಇದ್ದ, ಅವನು ಭಗವಂತನ ದ್ವೇಷ ಮಾಡ್ತಾನೆ ಗೊತ್ತಿದೆ ನಮಗೆ ಅಂದಿಟ್ಕೊಳ್ಳೋಣ. ಅವನಿಗೆ ಇವನು ಸನ್ಮಾನ ಮಾಡೋದು ವಿಷ್ಣುವಿಗೆ ವಿಷ್ಣು ಭಕ್ತರಿಗೆ ಅದು ಇಷ್ಟವಾಗಿಲ್ಲ. ಮೇಲ್ನೋಟಕ್ಕೆ ಅವನೇನೋ ಸ್ವಲ್ಪ ಒಳ್ಳೆ ಚೆನ್ನಾಗಿ ಓದ್ಕೊಂಡಿದ್ದಾನೆಲ್ಲ ಹೌದು, ಆದರೆ ಮಹಾದುಷ್ಟ ಅವನು, ಮಹಾದುಷ್ಟ. ಅಂಥವನಿಗೇನು ಮಾಡಬೇಕು ಹೇಳಿ? ಯಾಕೆ ಅವನಿಗೆ ಸನ್ಮಾನ ಮಾಡೋದು, ವಿದ್ಯುತ್ತಿದ್ದಕ್ಕಂತೆ ಸನ್ಮಾನ ಮಾಡಬೇಕು ಅಂತ ಇಟ್ಕೊಳ್ಳೋಣ ಅಂತ ಇಟ್ಕೊಳ್ಳೋಣ. ಅಥವಾ ಇನ್ನೊಬ್ಬ ಯಾರೋ ಇದ್ದಾರೆ ದಟ್ಟ ದರಿದ್ರ, ಅವನಿಗೆ ಏನು ಮಾಡಬೇಕು, ಉಪಕಾರ ಮಾಡಬೇಕು, ಅವನಿಗೇನು ಹೆಲ್ಪ್ ಮಾಡಬೇಕು. ರೋಗದಿಂದ ಗ್ರಸ್ತರಾಗಿದ್ದಾನೆ, ರೋಗದಿಂದ ಗ್ರಸ್ತರಾದವರಿಗೆಲ್ಲ ಏನು ಮಾಡಬೇಕು, ಹೆಲ್ಪ್ ಮಾಡಬೇಕು ಎಲ್ಲ ಸರಿ. ಆದರೆ ಅದು ದೊಡ್ಡವರಿಗೆ ಅಸಮ್ಮತವಾಗಿದ್ದರೆ ಅವರು ಸಿಕ್ಕಾಪಟ್ಟೆ ಭಗವಂತನ ದ್ವೇಷ ಮಾಡ್ತಾನೆ, ಭಗವದ್ ಭಕ್ತನ ದ್ವೇಷ ಮಾಡ್ತಾನೆ, ನಿಂದೆ ಮಾಡ್ತಾನೆ, ಎಲ್ಲ ಮಾಡ್ತಾನೆ ಓಪನ್ನಾಗಿ. ಅಂಥವನ ಆರೋಗ್ಯಕ್ಕೋಸ್ಕರ ನೀವು ಹೆಲ್ಪ್ ಮಾಡಿದರೆ ಅದು ವಿಷ್ಣು ಭಕ್ತರಿಗೆ ಏನಾಗಿರುತ್ತೆ, ಏನಾಗಿರುತ್ತೆ? ಹಾಂ, ಯಾಕಂದ್ರೆ ಅವನಿಗೆ ಮೊದಲಿಂದ ಅದೇ ಮಾಡ್ತಾ ಬಂದದ್ದು, ಈಗೇನು ರೋಗಗ್ರಸ್ತನಾಗಿದ್ದಾನೆ, ಅವನಿಗೆ ಆರೋಗ್ಯ ಬರಬೇಕು. ಯಾಕೆ ಮತ್ತು ಆರೋಗ್ಯ ಸರಿಯಾದ ಮತ್ತು ಮಾಡೋದೇ ಹಣೆ ಬರ, ವಿಷ್ಣು 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 ಭಕ್ತನ ನಿಂದೆ ಮಾಡ್ತಾ ಕೂತ್ಕೊಳ್ತಾರೆ. ಅಂಥವನಿಗೆ ನೀವು ಏನಾದರೂ ಹೆಲ್ಪ್ ಮಾಡಲಿಕ್ಕೆ ಹೋದರೆ ಆ ವಿಷ್ಣುವಿಗೆ ವಿಷ್ಣು ಭಕ್ತರಿಗೆ ಏನಾಗುತ್ತೆ ಅದು? ಧರ್ಮದವನಿಗೆ ರೋಗಗ್ರಸ್ತನಿಗೆ ಹೆಲ್ಪ್ ಮಾಡೋದು ಅದು ನಿಜವಾಗಿ ಧರ್ಮ, ಆದರೆ ಭಗವದ್ಭಕ್ತರಿಗೆ ಏನಾಗಿದೆ ಅದು? ಅಪ್ರಿಯವಾಗಿದೆ. ಆಗ ಅದನ್ನು ಮಾಡಬಾರ್ದು. ಅರ್ಥ ಆಯ್ತಾ? ಸಾಮ್ಯ ವಿರೋಧೇ ಚ, ಇದೆಷ್ಟಾಯ್ತಿದು? ಹನ್ನೊಂದನೇದಾಯ್ತಲ್ರಿ. ಸಾಮ್ಯ ವಿರೋಧೇ ಚ, ನೋಡಿ ಇಬ್ಬರು ಇದ್ದಾರೆ, ಇಬ್ಬರೂ ವಿಶಿಷ್ಟರಾಗಿದ್ದಾರೆ. ಈಗ ವಿಷ್ಣು ಭಕ್ತರಲ್ಲಿ ಯಾರು ಪಕ್ಷವನ್ನು ವಹಿಸ್ಬೇಕಂದ್ರೆ ವಿರೋಧ ಬಂದರೆ ವಿಶಿಷ್ಟ ಯಾರು ಅವರು ಪಕ್ಷ ವಹಿಸ್ಬೇಕು ಅಂತ. ಆದರೆ ಇಬ್ಬರೂ ವಿಶಿಷ್ಟರು, ವಿಷ್ಣು ಭಕ್ತರು ಇಬ್ಬರು ವಿಶಿಷ್ಟರೇ ಆಗಿದ್ದಾರೆ, ಒಬ್ಬ ಹೆಚ್ಚು ಕಡಿಮೆ ಇಲ್ಲವೇ ಇಲ್ಲ, ಸಮಾನವಾಗಿದ್ದಾರೆ. ಆವಾಗ ನಾವು ಯಾರು ಪಕ್ಷವನ್ನು ವಹಿಸ್ಬೇಕು ಅಂತ ಹೇಳಿದ್ರೆ ಬಹೂನ್ ಅನುವರ್ತೇತ ವೈಷ್ಣವ, ಹೆಚ್ಚು ವಿಷ್ಣು ಭಕ್ತರು ಅವರಿಗೆ